ಚಿಂತನ ಈ ಕಾರ್ಯಕ್ರಮದ ಪ್ರಾಯೋಜಕರು ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ನಮಸ್ಕಾರ ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ್ ಅರ್ಪಿಸುವ ಆರೋಗ್ಯ ಚಿಂತನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಪ್ರತಿವಾರ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಒಂದೊಂದು ವಿಚಾರಗಳ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತಾ ಇದ್ದೇವೆ ಅದೇ ರೀತಿ ಇವತ್ತಿನ ಸಂಚಿಕೆಯಲ್ಲೂ ಕೂಡ ನಾವು ನಿಮಗೆ ಧ್ವನಿಯ ಒರಟುತನ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೀಡ್ತಾ ಹೋಗ್ತೇವೆ ಹಾಗಂತ ಹೇಳಿದ್ರೆ ಏನು ಇದು ಯಾವ ಕಾರಣದಿಂದ ಬರ್ತದೆ ಯಾರಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತದೆ ಮತ್ತೆ ಇದಕ್ಕಿರುವಂತಹ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನು ಇದೆಲ್ಲದರ ಕುರಿತು ಸಂಪೂರ್ಣವಾಗಿ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ತಜ್ಞರಾಗಿರುವಂತಹ ಡಾಕ್ಟರ್ ಅನುಷಾ ಶಶಿಧರ್ ಶೆಟ್ಟಿ ಅವರಿದ್ದಾರೆ ಮೊದಲ್ದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ ಡಾಕ್ಟರ್ ವೆಲ್ಕಮ್ ಟು ದಿ ಶೋ ಥ್ಯಾಂಕ್ ಯು ಡಾಕ್ಟರ್ ನಾವು ಇವತ್ತು ಮುಖ್ಯವಾಗಿ ಧ್ವನಿಯ ಒರಟುತನದ ಮಾಪನ ಸೊ ಇದ್ರ ಬಗ್ಗೆ ನಾವು ಮಾತಾಡ್ತಾ ಹೋಗ್ತೇವೆ ಅದಕ್ಕಿಂತ ಮುಂಚೆ ಜನರಲ್ಲಿ ಈ ಧ್ವನಿಯ ಒರಟುತನ ಅಂತ ಹೇಳಿದ್ರೆ ಏನು ಎಂಬ ಒಂದು ಕ್ವಶನ್ಸ್ ಇರ್ತದೆ ಸೊ ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೇನೆ ಧ್ವನಿಯ ಒರಟುತನ ಅಂತ ಹೇಳಿದ್ರೆ ಏನು ಓಕೆ ಕಥೋರ ಅಥವಾ ಒರಟು ಧ್ವನಿಗೆ ನಾವು ಹೊಸ್ನೆಸ್ ಆಫ್ ವಾಯ್ಸ್ ಹೇಳ್ತೀವಿ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ಈಗ ನಮ್ಮ ಹೆಸರು ಅನುಷಾ ಶೆಟ್ಟಿ ಈ ಥರ ವಾಯ್ಸ್ ಆದರೆ ಓಕೆ ವಾಯ್ಸ್ ಚೇಂಜ್ ಆದರೆ ಇದಕ್ಕೆ ನಾವು ಹೋಸ್ಟ್ನೆಸ್ ಆಫ್ ವಾಯ್ಸ್ ಹೇಳ್ತೀವಿ ಇಟ್ ಇಸ್ ಎ ಸಿಂಪ್ಟಮ್ ಆ್ಯಂಡ್ ಇಟ್ ಇಸ್ ನಾಟ್ ಅ ಡೀಸೀಸ್ ಓಕೆ ಓಕೆ ಇದು ಡಾಕ್ಟರ್ ಈಗ ಅಂದರೆ ಮೊದಲಿನಿಂದಲೇ ಬರ್ತದಾ ಅಥವಾ ಅವರು ಅಂದ್ರೆ ಗ್ರೋತ್ ಆತ ಆಗ್ತಾ ಇದ್ದ ಹಾಗೆ ಬರ್ ಕಾಣಿಸ್ಕೊಳ್ಳಿ ಸಡನ್ ಆಗಿ ಆನ್ಸೆಟ್ ಆಗ್ಬೋದು ಇಲ್ಲಾಂದರೆ ಯಾವ ಒಂದು ಕಾರಣಕ್ಕಿಂತ ಕೂಡ ಆಗ್ಬೋದು ಓಕೆ ಓಕೆ ಸೊ ನಾವು ನಮ್ ವೀಕ್ಷಕರಿಗೆ ತೋರಿಸ್ಬೇಕು ಐ ವಾಂಟ್ ಟು ಶೋ ದಮ್ ಕಿ ಇದು ಇದು ವಾಯ್ಸ್ ಬಾಕ್ಸ್ ಎಲ್ಲಿ ಇರ್ತದೆ ಯಾವ ಕಂಡೀಷನ್ ಅದು ಮೊದಲು ವಾಯ್ಸ್ ಬಾಕ್ಸ್ ಎಲ್ಲಿ ಇರ್ತದೆ ಬಾಡಿಯಲ್ಲಿ ಅದು ಒಂದು ಕಾಣ್ಬೇಕು ಕಾಣಿಸ್ಬೇಕು ಸೊ ನೋಡಿ ಅದು ನಮ್ದು ಕತ್ತು ಕತ್ತಿಂದ ಮಿಡಲ್ ಓಕೆ ಮಧ್ಯದಲ್ಲಿ ನಮ್ ವಾಯ್ಸ್ ಬಾಕ್ಸ್ ಇರ್ತದೆ ಓಕೆ ಸೊ ಅದು ಹೆಂಗ್ ಕಾಣ್ತದೆ ಒಳಗಡೆಯಿಂದ ಅದು ಟೂ ವೈಟ್ ಸ್ಟ್ರಕ್ಚರ್ಸ್ ಕಾಣ್ತದೆ ವಿ ಶೇಪ್ ತರ ದಟ್ ಇಸ್ ದ ವೋಕಲ್ ಕಾರ್ಡ್ಸ್ ಓಕೆ ಅದು ಚೆನ್ನಾಗಿ ಮೂವ್ ಆಗ್ಬೇಕು ಓಕೆ ಮೂವ್ ಆದ್ರೆ ಮಾತ್ರ ನಮಗೆ ಒಳ್ಳೆ ವಾಯ್ಸ್ ಪ್ರೊಡಕ್ಷನ್ ಬರ್ತದೆ ಈಗ ಈ ವೋಕಲ್ ಕಾರ್ಡ್ಸ್ ಮೇಲೆ ಏನಾದ್ರೂ ಸ್ಟ್ರಕ್ಚರಲ್ ಡಿಫಾರ್ಮಿಟಿ ಆದ್ರೆ ಇಲ್ಲಾಂದ್ರೆ ಮೂಮೆಂಟ್ ಅಲ್ಲಿ ಪ್ರಾಬ್ಲಮ್ ಆದ್ರೆ ಹೊಸ್ನೆಸ್ ಆಫ್ ವಾಯ್ಸ್ ಬರ್ಬೋದು ಈಗ ಸ್ಟ್ರಕ್ಚರಲ್ ಡಿಫಾರ್ಮಿಟಿ ಟು ಎಕ್ಸಾಂಪಲ್ಸ್ ಓಕೆ ಅದರಿಂದ ನಮಗೆ ಅಲ್ಸರ್ಸ್ ಆಗ್ಬೋದು ವೋಕಲ್ ಕಾರ್ಡ್ ಮೇಲೆ ಇಲ್ಲಾಂದ್ರೆ ವೋಕಲ್ ನಾಡ್ಯೂಲ್ಸ್ ಆಗ್ಬೋದು ಚಿಕ್ಕ ಚಿಕ್ಕ ನಾಡ್ಯೂಲ್ಸ್ ಕಾಣ್ತದೆ ಓಕೆ ಇಲ್ಲಾಂದ್ರೆ ವೋಕಲ್ ಕಾರ್ಡ್ ಸಿಸ್ಟ್ ಆಗ್ಬೋದು ಪಾಲಿಪ್ಸ್ ಆಗ್ಬೋದು ಇಲ್ಲಾಂದ್ರೆ ವೋಕಲ್ ಕಾರ್ಡ್ದು ಕ್ಯಾನ್ಸರ್ ಓಕೆ ಈಗ ಮೂಮೆಂಟ್ ಅಲ್ಲಿ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ನಾವು ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಹೇಳ್ತೀವಿ ನರಾಗಿ ಏನಾದ್ರೂ ಪ್ರಾಬ್ಲಮ್ ಆದ್ರೆ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಆಗ್ಬೋದು ಸೊ ಇದ್ರದ್ದು ಕೂಡ ತುಂಬಾ ಕಾರಣ ಇರ್ಬೋದು ಎಕ್ಸಾಂಪಲ್ ನಮ್ ಎದೆ ಅಲ್ಲಿ ಟ್ಯೂಮರ್ಸ್ ಆಗ್ಬೋದು ಶ್ವಾಸಕೋಶದಿಂದ ಟ್ಯೂಮರ್ ಆಗ್ಬೋದು ಇಲ್ಲಾಂದ್ರೆ ಥೈರಾಯ್ಡ್ ಇಂದ ಕ್ಯಾನ್ಸರ್ ಆದ್ರೆ ನಮ್ ವಾಯ್ಸ್ ಬಾಕ್ಸ್ ಕ್ಯಾನ್ಸರ್ ಆದರೆ ಅದರಲ್ಲಿ ಎಲ್ಲ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಆಗ್ಬೋದು ಇಲ್ಲಾಂದ್ರೆ ದೆರ್ ಆರ್ ಸರ್ಟನ್ ನ್ಯೂರೋಲಾಜಿಕಲ್ ಕಂಡೀಷನ್ಸ್ ಕೂಡ ಲೈಕ್ ಪಾಕಿನ್ಸನ್ಸ್ ಡಿಸೀಸ್ ಅದರಿಂದ ಕೂಡ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಆಗ್ಬೋದು ಓಕೆ ಮೂಮೆಂಟ್ಗೆ ಡಿಸ್ಟರ್ಬೆನ್ಸ್ ಆಗ್ಬೋದು ಇನ್ನೊಂದು ಕಾಮನ್ ಕಾಸ್ ಓಕೆ ಫಾರ್ ಹೋಸ್ನೆಸ್ ಆಫ್ ವಾಯ್ಸ್ಗೆ ವೋಕಲ್ ಕಾರ್ಡ್ದು ಸೋಂಕು ಆದ್ರೆ ಕೂಡ ಹೊಸ್ನೆಸ್ ಆಫ್ ವಾಯ್ಸ್ ಆಗ್ಬೋದು ಈಗ ಕೆಲವು ವೈರಸ್ ಮತ್ತೆ ಬ್ಯಾಕ್ಟೀರಿಯಾ ವೋಕಲ್ ಕಾರ್ಡ್ದು ಸೋಂಕು ಆಗ್ತದೆ ಈ ಕಂಡೀಷನ್ಗೆ ನಾವು ಅಕ್ಯೂಟ್ ಲ್ಯಾರಂಜೈಟಿಸ್ ಹೇಳ್ತೀವಿ ಹ್ಮ್ 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 ಡಾಕ್ಟರ್ ಈಗ ಸಪೋಸ್ ಈಗ ಒಬ್ಬರಿಗೆ ಪ್ರಾಬ್ಲಮ್ ಸ್ವಲ್ಪ ಡೆವಲಪ್ಮೆಂಟ್ ಆಗ್ತದೆ ಸೊ ಅವಾಗ ಅವ್ರು ಏನ್ ಮಾಡ್ಬೇಕಾಗ್ತದೆ ಸೊ ಧ್ವನಿಯ ಹೊರಟು ಸ್ವಲ್ಪ ಜಾಸ್ತಿ ಆದ್ರೆ ಏನ್ ಮಾಡ್ಬೇಕು ಸೊ ಹೋಸ್ನೆಸ್ ಆಫ್ ವಾಯ್ಸ್ ಈಗ ನೋಡಿ ಪೇಶೆಂಟ್ ಗೆ ಶೀತ ನೆಗಡಿ ಕೆಮ್ಮು ಅಥವಾ ಗಂಟಲ್ ನಾವ್ ಆದ್ಮೇಲೆ ಅವ್ರಿಗೆ ಹೋಸ್ನೆಸ್ ಆಫ್ ವಾಯ್ಸ್ ಬಂದ್ರೆ ಅವರು ಎರಡು ವಾರ ತನಕ ವೇಟ್ ಮಾಡ್ಬೋದು ಬಿಕಾಸ್ ಈ ಕಂಡೀಷನ್ಗೆ ನಾವು ಅಕ್ಯೂಟ್ ಲ್ಯಾರೆಂಜೈಟಿಸ್ ಹೇಳ್ತೀವಿ ಒಂದು ಅಥವಾ ಎರಡು ವಾರ ಒಳಗಡೆ ಇದು ಗುಣ ಆಗ್ತದೆ ಇಟ್ ಇಸ್ ಅ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಇದಕ್ಕೆ ಎಂತ ಆಂಟಿಬಯೋಟಿಕ್ ಥೆರಪಿ ಬೇಡ ಓಕೆ ಅವ್ರ ಮನೆಯಿಂದಾನೇ ಹಾವಿ ತಗೋಬಹುದು ಕಂಪ್ಲೀಟ್ ವಾಯ್ಸ್ ಡೆಸ್ಟ್ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಹೈಡ್ರೇಷನ್ ವೆರಿ ಗುಡ್ ಹೈಡ್ರೇಷನ್ ವಿಲ್ ಹೆಲ್ಪ್ ಇನ್ ಫಾಸ್ಟ್ ರಿಕವರಿ ಓಕೆ ಬಟ್ ಎರಡು ವಾರಕ್ಕಿಂತ ಜಾಸ್ತಿ ಹೋಸ್ನೆಸ್ ಆಫ್ ವಾಯ್ಸ್ ಇದ್ರೆ ಅವ್ರು ಹೋಗಿ ಇ ಎನ್ ಟಿ ಡಾಕ್ಟರ್ಗೆ ಭೇಟಿ ಇದಕ್ಕೆ ಇದಕ್ಕೇನಂದ್ರೆ ಏಜ್ ಲಿಮಿಟ್ ಇದೆ ಡಾಕ್ಟರ್ ಅಂದ್ರೆ ಚಿಕ್ಕವರಲ್ಲಿ ಮಾತ್ರ ಕಾಣಿಸ್ಕೊಳ್ತದೆ ಸ್ವಲ್ಪ ದೊಡ್ಡವರಲ್ಲಿ ಮಾತ್ರ ಇದು ಕಾಣಿಸ್ಕೊಳ್ತದೆ ಯಾವ ಏಜ್ ಲಿಮಿಟ್ ಅಲ್ಲಿ ಕೂಡ ಆಗ್ಬೋದು ಓಕೆ ಬಟ್ ಎಲ್ಡರ್ಲಿ ಮೇಲ್ಸ್ ಓಕೆ ಅವರಿಗೆ ಹಿಸ್ಟ್ರಿ ಆಫ್ ಸ್ಮೋಕಿಂಗ್ ಉಂಟು ಎಲ್ಡರ್ಲಿ ಮೇಲ್ ಇದೆ ಅವರು ನಿಗ್ಲೆಕ್ಟ್ ಮಾಡಬಾರ್ದು ಕ್ಲೋಸ್ನೆ ಆಫ್ ವಾಯ್ಸ್ ಇದ್ರೆ ದಿ ಶುಡ್ ಗೋ ಆ್ಯಂಡ್ ಕನ್ಸಲ್ಟ್ ಡಾಕ್ಟರ್ ಓಕೆ ಅವ್ರೀಗ ಮೆಡಿಸಿನ್ಸ್ ಅನ್ನ ಮನೆಯಲ್ಲೇ ತಗೊಳ್ಬಹುದಾ ಅಂತ ಸಪೋಸ್ ಅಂದ್ರೆ ಕೆಲವರು ಡಾಕ್ಟರ್ ಹತ್ರ ಹೋಗೋದು ಕಡಿಮೆ ಸೊ ಏನಾದ್ರೂ ಆದ್ರೆ ಅವ್ರು ಏನಾದ್ರೂ ಮಾಡ್ಕೊಂಡು ಕರೆಕ್ಟ್ ಮಾಡ್ಕೊಳ್ಬಹುದು ಅಂತ ತಿಳ್ಕೊಳ್ತಾರೆ ಸೊ ಮನೆಯಲ್ಲೇ ತಗೊಳ್ಬಹುದಾ ಅಂತ ಮೆಡಿಸಿನ್ ಅದೇ ನೆಗಡಿ ಶೀತ ಕೆಮ್ಮು ಗಂಟ್ಲು ಗಂಟ್ಲೋ ಆದ್ಮೇಲೆ ಬೈ ಚಾನ್ಸ್ ಹೋಸ್ನೆಸ್ ಆಫ್ ವಾಯ್ಸ್ ಬಂದ್ರೆ ಅವರು ಸ್ಟೀಮ್ ಇನ್ನಲೇಷನ್ ಹಾವಿ ತಗೊಂಡು ವಾಯ್ಸ್ ಜಸ್ಟ್ ಮಾಡ್ಕೊಂಡು ಇರಬಹುದು ಬಟ್ ಟೂ ವೀಕ್ಸ್ ಆದ್ಮೇಲೆ ಹೋಸ್ನೆಸ್ ಇದ್ರೆ ಅದು ನೆಗ್ಲೆಕ್ಟ್ ಮಾಡಬಾರ್ದು ಓಕೆ ಸೊ ಆ ಟೈಮ್ ಸೆಲ್ಫ್ ರೆಮಿಡಿ ಹೆಲ್ಪ್ ಆಗೋದಿಲ್ಲ ನಾವು ಯಾವ ಡಾಕ್ಟರ್ ಕನ್ಸಲ್ಟ್ ಆಗಬೇಕಾಗ್ತದೆ ಯೂಶಲಿ ಇ ಎನ್ ಟಿ ಸರ್ಜನ್ ಗೆ ಕನ್ಸಲ್ಟ್ ಆಗಬೇಕು ಸೊ ಈಗ ನಾವು ಹೋಗ್ತೇವೆ ಈಗ ಹಾಸ್ಪಿಟ್ಲ್ ಗೆ ಹೋದಾಗ ಅಲ್ಲಿ ಏನೆಲ್ಲ ಟೆಸ್ಟ್ ಅನ್ನ ಮಾಡ್ತೀರಾ ನೀವು ಅಂತ ಓಕೆ ಸೊ ನಾನು ಮೊದಲು ಪಿಕ್ಚರ್ ಅಲ್ಲಿ ತೋರಿಸಿದೆ ನಿಮಗೆ ನಮ್ಮ ಲ್ಯಾರಿಂಗ್ಸ್ ಓಕೆ ಗಂಟ್ಲ ಮಧ್ಯದಲ್ಲಿ ಇರ್ತದೆ ಓಕೆ ತುಂಬಾ ಕೆಳಗಡೆ ಇರ್ತದೆ ಡೈರೆಕ್ಟ್ ಕಣ್ಣು ಕಾಣುವುದಿಲ್ಲ ಸೊ ನಮಗೆ ಸ್ಪೆಷಲೈಸ್ ಇನ್ಸ್ಟ್ರೂಮೆಂಟ್ಸ್ ಬೇಕಾಗ್ತದೆ ಲ್ಯಾರಿಂಗ್ಸ್ ನೋಡಲಿಕ್ಕೆ ಬಿಫೋರ್ ಲ್ಯಾರಿಂಜಲ್ ಮಿರರ್ ಯೂಸ್ ಮಾಡ್ತಾ ಇದ್ರು ಮಿರರ್ ಇಂದ ನಾವು ಬಾಯಿ ಒಳಗಡೆ ಹಾಕ್ತಿವಿ ಮಿರರ್ ಮೇಲೆ ಲ್ಯಾರಿಂಗ್ಸ್ ರಿಫ್ಲೆಕ್ಷನ್ ಬೀಳ್ತದೆ ಓಕೆ ನಮಗೆ ಲ್ಯಾರಿಂಗ್ಸ್ ಕಾಣ್ಬೋದು ಬಟ್ ಇದರಲ್ಲಿ ತುಂಬಾ ಒಳ್ಳೇದು ಕ್ಲಾರಿಟಿ ಇಲ್ಲ ಅಷ್ಟು ಎಲ್ಯೂಮಿನೇಷನ್ ಸಿಗುದಿಲ್ಲ ಸೊ ಈಗ ರೀಸೆಂಟ್ ಆಗಿ ಬೇರೆ ಟೆಕ್ನಾಲಜೀಸ್ ಬಂದಿದೆ ಬೇರೆ ಓಕೆ ಎಕ್ಸಾಂಪಲ್ ರಿಜಿಡ್ ಎಂಡೋಸ್ಕೋಪ್ ಓಕೆ ಇದು ರಿಜಿಡ್ ಎಂಡೋಸ್ಕೋಪ್ ನಾವು ಬಾಯಿ ಒಳಗಡೆ ಹಾಕಿ ಅದ್ರದ್ದು ಔಟರ್ ಎಂಡ್ ಉಂಟಲ್ಲ ದನೆಕ್ಟ್ ಟು ಅ ಕ್ಯಾಮರಾ ಕ್ಯಾಮರಾಸ್ ಕನೆಕ್ಟೆಡ್ ಟು ದ ಮಾನಿಟರ್ ಸೊ ಆ ಮಾನಿಟರ್ ಮೇಲೆ ಲ್ಯಾರಿಂಗ್ಸ್ ಟು ಪಿಕ್ಚರ್ ಡಿಸ್ಪ್ಲೇ ಆಗ್ತದೆ ಓಕೆ ಡಾಕ್ಟರ್ಗೆ ಕೂಡ ಕೂಡ ಅಲ್ಲ ಏನು ಪ್ರಾಬ್ಲಮ್ ಉಂಟು ಲ್ಯಾರಿಂಗ್ಸ್ ಒಳಗಡೆ ಅದು ಅವರು ನೋಡ್ಬೋದು ಓಕೆ ಬೇರೆ ಥರ್ಡ್ ಆಪ್ಷನ್ ಅಂದರೆ ದೇ ಕ್ಯಾನ್ ಆಲ್ಸೋ ಡೂ ಫ್ಲೆಕ್ಸಿಬಲ್ ರಿಂಗೋಸ್ಕೋಪಿ ಸೊ ದಿಸ್ ಇಸ್ ಅ ವೆರಿ ತಿನ್ ಫ್ಲೆಕ್ಸಿಬಲ್ ಸ್ಕೋಪ್ ಓಕೆ ಅದು ಪೇಷಂಟ್ ಮೂಕ್ ಒಳಗಡೆ ಪಾಸ್ ಮಾಡಿ ಓಕೆ ಅದು ಇಟ್ ಗೋಸ್ ಡೌನ್ ಟು ದ

ಲ್ಯಾರಿಂಗೋ ವಿಡಿಯೋ ಸ್ಟ್ರೋಬೋಸ್ಕೋಪಿ ದಿಸ್ ಇಸ್ ಅ ವೆರಿ ನ್ಯೂ ಇಟ್ ಇಸ್ ಅ ವೆರಿ ಹೈ ಎಂಡೋಸ್ಕೋಪ್ ಇಟ್ ಇಸ್ ಕಾಲ್ಡ್ ಸ್ಟ್ರೋಬೋಸ್ಕೋಪ್ ಇಟ್ ಕಮ್ಸ್ ವಿತ್ ಅ ಚಿಪ್ ಟಿಪ್ ಕ್ಯಾಮರಾ ಟೆಕ್ನಾಲಜಿ ಸೊ ಇದರಿಂದ ಇವನ್ ಇಫ್ ದ್ ಅ ಮೈಕ್ರೋ ಲೀಜನ್ ವೋಕಲ್ ಕಾರ್ಡ್ ಮೇಲೆ ಮೈಕ್ರೋ ಲೀಜನ್ ಇದ್ರೆ ಅಂಡ್ ಏನಾದ್ರೂ ಮೈನ್ಯೂಟ್ ಮೂವ್ಮೆಂಟ್ ಪ್ರಾಬ್ಲಮ್ ಇದ್ರೆ ಓಕೆ ಅದು ಇದರಲ್ಲಿ ಸ್ಟೋಬೋಸ್ಕೋಪ್ ಅಲ್ಲಿ ಪಿಕಪ್ ಆಗ್ತದೆ ಇದು ಈ ರಿಸ್ಕ್ ಯಾರಲ್ಲಿ ಡೆವಲಪ್ಮೆಂಟ್ ಆಗುವಂಥದ್ದು ಇರ್ತದೆ ಎಸ್ ದೆರ್ ಆ ಸರಟನ್ ಪ್ರೊಫೆಷನ್ಸ್ ಓಕೆ ಈ ಅಲ್ಲಿ ತುಂಬಾ ವಾಯ್ಸ್ ಅಬ್ಯೂಸ್ ಆಗ್ತದೆ ಎಕ್ಸಾಂಪಲ್ ಗಾಯಕರು ಸಿಂಗರ್ಸ್ ಓಕೆ ಓಕೆ ಟೀಚರ್ಸ್ ಲಾಯರ್ಸ್ ಸ್ಪೋರ್ಟ್ ಕೋಚೆಸ್ ಓಕೆ ಅವರು ತುಂಬಾ ಕಿರ್ಚಾಡ್ತಾರೆ ವಾನ್ ಟೂ ತ್ರೀ ಮತ್ತೆ ಈ ವೆಜಿಟೇಬಲ್ ಸೊಪ್ಪು ತರಕಾರಿ ಓಕೆ ವೆಂಡರ್ಸ್ ಅವರಿಗೆಲ್ಲ ವಾಯ್ಸ್ ಅಬ್ಯೂಸ್ ತುಂಬಾ ಆಗ್ತದೆ ಸೊ ದಿಸ್ ರಿಸ್ಕ್ ಓಕೆ ಇಸ್ ದೇರ್ ಇನ್ ದೀಸ್ ಕರ್ಟನ್ ಪ್ರೊಫೆಷನ್ಸ್ ಓಕೆ ಡಾಕ್ಟರ್ ಈಗ ಟ್ರೀಟ್ಮೆಂಟ್ ಆಪ್ಷನ್ಸ್ ಈಗ ಟೆಸ್ಟ್ ಈಗ ಏನು ಮಾಡ್ತಾರೆ ಅಂತ ಗೊತ್ತಾಯ್ತು ಸೊ ನಂತರ ಬರೋದು ಟ್ರೀಟ್ಮೆಂಟ್ ಏನೆಲ್ಲ ಟ್ರೀಟ್ಮೆಂಟ್ ಆಪ್ಷನ್ಸ್ ಇದೆ ಓಕೆ ಸೊ ಟ್ರೀಟ್ಮೆಂಟ್ ಇಸ್ ಡಿಪೆಂಡೆಂಟ್ ಆನ್ ವಾಟ್ ಇಸ್ ಅ ಕಾಸ್ ಈಗ ಏನಾದರೂ ಸ್ಟ್ರಕ್ಚರಲ್ ಡಿಫಾರ್ಮಿಟಿ ಇದ್ರೆ ಚಿಕ್ಕ ಚಿಕ್ಕ ಲೀಷನ್ಸ್ ಇರ್ಬೋದು ನಾಡಿಯಲ್ಸ್ ಪಾಲಿಪ್ಸ್ ಸಿಸ್ಟಮ್ ನಮ್ಮದು ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ವಾಯ್ಸ್ ಥೆರಪಿ ವಾಯ್ಸ್ ಥೆರಪಿ ಆ್ಯಂಡ್ ವಾಯ್ಸ್ ಜಸ್ಟ್ ಕೊಡಬೇಕು ಓಕೆ ಇದು ಬೈ ಚಾನ್ಸ್ ಫೇಲ್ ಆದರೆ ಮಾತ್ರ ನಾವು ಅವರಿಗೆ ಸರ್ಜರಿ ಆಪ್ಷನ್ ಕೊಡ್ತೀವಿ ಡಾಕ್ಟರ್ ಈಗ ಇದಕ್ಕೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಏನೆಲ್ಲ ಇದೆ ಅಂತ ಓಕೆ ಸೊ ಟ್ರೀಟ್ಮೆಂಟ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ಅ ಕಾಸ್ ಓಕೆ ಈಗ ಚಿಕ್ಕ ಅದೇ ಸ್ಟ್ರಕ್ಚರಲ್ ಡಿಫಾರ್ಮಿಟೀಸ್ ಇದ್ರೆ ವೋಕಲ್ ಕಾರ್ಡ್ಸ್ ಮೇಲೆ ಲೈಕ್ ವೋಕಲ್ ನಾಡ್ಯೂಲ್ಸ್ ಪಾಲಿಪ್ಸ್ ಓಕೆ ಅದು ತುಂಬ ಚಿಕ್ಕ ಚಿಕ್ಕ ಇದ್ರೆ ನಾವು ಪೇಷಂಟ್ಗೆ ವಾಯ್ಸ್ ಥೆರಪಿ ಸಜೆಸ್ಟ್ ಮಾಡ್ತೀವಿ ವಿತ್ ಕಂಪ್ಲೀಟ್ ವಾಯ್ಸ್ ರೆಸ್ಟ್ ಬೈ ಚಾನ್ಸ್ ವಾಯ್ಸ್ ಥೆರಪಿ ಕೊಟ್ಟ ಮೇಲೆ ಕೂಡ ಅಷ್ಟು ಏನಾದರೂ ಇಂಪ್ರೂವ್ಮೆಂಟ್ ಇಲ್ಲ ಅಂದರೆ ಮತ್ತೆ ನಾವು ಪೇಷಂಟ್ಗೆ ಸರ್ಜರಿ ಆಪ್ಷನ್ ಕೊಡ್ತೀವಿ ಓಕೆ ಓಕೆ ಮೊದಲು ನಾನು ಹೇಳಿದ್ದೆ ಅಬೌಟ್ ಅಕ್ಯೂಟ್ ಲ್ಯಾರಂಜೈಟಿಸ್ ಈಗ ಅಕ್ಯೂಟ್ ಲ್ಯಾರಂಜೈಟಿಸ್ ಮೀನ್ಸ್ ಇಸ್ ಗೋಯಿಂಗ್ ಟು ಬಿ ಇನ್ಫ್ಲಮೇಷನ್ ಓಕೆ ಬಾವು ಬರ್ತದೆ ವೋಕಲ್ ಕಾರ್ಡ್ಸ್ ಮೇಲೆ ಸೊ ಇಫ್ ದಿಸ್ ಲಾಸ್ಟ್ ಫಾರ್ ಮೋರ್ ದೆನ್ ಫೋರ್ ವೀಕ್ಸ್ ನಾಲ್ಕು ವಾರಕ್ಕಿಂತ ಜಾಸ್ತಿ ಇದ್ದರೆ ನಾವು ಇದಕ್ಕೆ ಕ್ರಾನಿಕ್ ಲ್ಯಾರೆಂಜೈಟಿಸ್ ಹೇಳ್ತೀವಿ ಸೊ ಇದ್ರದ್ದು ಕಾಮನ್ ಕಾರಣ ಸ್ಮೋಕಿಂಗ್ ಓಕೆ ಸ್ಟೀರಾಯ್ಡ್ ಇನ್ಹೇಲರ್ಸ್ ಯೂಸ್ ಮಾಡ್ತಾರೆ ಇಲ್ಲಾಂದರೆ ಫಂಗಲ್ ಇನ್ಫೆಕ್ಷನ್ಸ್ ಆಗ್ಬೋದು ಇಲ್ಲಾಂದರೆ ಲರಿಂಗೋ ಫೆರೆಂಜಲ್ ರಿಫ್ಲೆಕ್ಸ್ ಆಗ್ಬೋದು ಸೊ ಬೈ ಚಾನ್ಸ್ ಕ್ರಾನಿಕ್ ಲ್ಯಾರೆಂಜೈಟಿಸ್ ಇದ್ದರೆ ಆ ಇರಿಟೆಂಟ್ ಫ್ಯಾಕ್ಟರ್ಗೆ ನಾವು ತೆಗೆದಿದ್ರೆ ವಾಯ್ಸ್ ನಾರ್ಮಲ್ ಆಗ್ತದೆ ಓಕೆ ಸಪೋಸಿಂಗ್ ಪೇಷಂಟ್ಗೆ ಸ್ಮೋಕಿಂಗಿಂದ ಇಂದ ಕ್ರಾನಿಕ್ ಲ್ಯಾರೆಂಜೈಟಿಸ್ ಆಗಿದೆ ಸೊ ಇಫ್ ಸ್ಮೋಕಿಂಗ್ ಸ್ಟಾಪ್ ಮಾಡಿದರೆ ವಾಯ್ಸ್ ತಾನಷ್ಟಿಗೆ ನಾರ್ಮಲ್ ಆಗ್ತದೆ ಈಗ ಫಂಗಲ್ ಇನ್ಫೆಕ್ಷನ್ಸ್ ಇದ್ದರೆ ಆ್ಯಂಟಿ ಫಂಗಲ್ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ ಸೊ ನದರ್ ಕಾಮನ್ ಕಾಸ್ ಆಫ್ ಕ್ರಾನಿಕ್ ಲ್ಯಾರೆಂಜೈಟಿಸ್ ಇಸ್ ಎಲ್ ಪಿ ಆರ್ ಲ್ಯಾರಿಂಗೋ ಫೆರೆಂಜಲ್ ರಿಫ್ಲಕ್ಸ್ ಓಕೆ ಸೊ ದಿಸ್ ಇಸ್ ದ ಇನ್ಫ್ಲಮೇಶನ್ ಆಫ್ ದ ವಾಯ್ಸ್ ಬಾಕ್ಸ್ ಹೌ ಇಟ್ ಹ್ಯಾಪನ್ಸ್ ಅಂದರೆ ನಮ್ದು ಹೊಟ್ಟೆಯಲ್ಲಿ ಕೆಲವು ಕಂಟೆಂಟ್ಸ್ ಇರ್ತದೆ ಆ ಕಂಟೆಂಟ್ಸ್ ನಮ್ದು ಫುಡ್ ಪೈಪ್ ಓಕೆ ಅನ್ನ ನಾಲ್ಕಿಂತ ಮೇಲೆ ಬಂದು ಲ್ಯಾರಿಂಗ್ಸ್ ಮತ್ತು ಥ್ರೋಟಲ್ಲಿ ಸ್ಪಿಲ್ ಆಗಿ ಲ್ಯಾರಿಂಗ್ಸ್ ಮತ್ತು ಥ್ರೋಟ್ದು ಇನ್ಫ್ಲಮೇಷನ್ ಆಗ್ತದೆ ಸೊ ಪೇಷಂಟ್ಸ್ಗೆ ಕಾಮನ್ ಸಿಂಟಮ್ಸ್ ಏನಾಗ್ಬೋದು ಅಂದರೆ ಅವರಿಗೆ ಅದೇ ಧ್ವನಿ ಹೊರಟು ಆಗ್ಬೋದು ಕ್ರಾನಿಕ್ ಕಾಫ್ ಇರ್ತದೆ ತುಂಬ ಕೆಮ್ಮಿರ್ತದೆ ಒಣ ಕೆಮ್ಮಿರ್ತದೆ ಇಲ್ಲ ಅಂದರೆ ಅವ್ರಿಗೆ ಥ್ರೋಟ್ ಇರಿಟೇಷನ್ ಆಗ್ತದೆ ಥ್ರೋಟಲ್ಲಿ ತುಂಬ ಇಚ್ಚಿಂಗ್ ಆಗ್ತದೆ ಓಕೆ ತುರಿಕೆ ಬರ್ತದೆ ಥ್ರೋಟಲ್ಲಿ ಅವರು ಫ್ರೀಕ್ವೆಂಟಾಗಿ ಥ್ರೋಟ್ ಕ್ಲಿಯರ್ ಮಾಡ್ತಾರೆ ಅವರು ಮಾಡ್ತಾರೆ ಅದು ಕಾಫ್ ಮಲಗುವಾಗ ಜಾಸ್ತಿ ಇರ್ಬೋದು ಅವರಿಗೆ ಓಕೆ ಇದೆಲ್ಲ ಸಿಂಪ್ಟಮ್ಸ್ ಇದ್ದರೆ ಪೇಷೆಂಟ್ಗೆ ಮೋಸ್ಟ್ಲಿ ಲ್ಯಾರಿಂಗೊಫೆರೆಂಜಲ್ ರಿಫ್ಲಕ್ಸ್ ಉಂಟು ಸೊ ನಾವು ಇದು ಮೆಡಿಕಲಿ ಟ್ರೀಟ್ ಮಾಡ್ಬೋದು ಜೊತೆಗೆ ಅವ್ರಿಗೆ ಕೆಲವು ಪತ್ತೆ ಕೂಡ ಮಾಡಬೇಕು ಏನಾದರೂ ಇನ್ನೂ ಆಯ್ಲಿ ಫ್ರೈಡ್ ಫ್ಯಾಟಿ ಐಟಮ್ಸ್ ತಿನ್ನಬಾರ್ದು ಸ್ಪೈಸಿ ಫುಡ್ ತಿನ್ನಬಾರ್ದು ಜಾ ಸ್ವಲ್ಪ ತಲೆ ಮೇಲೆ ಎತ್ಕೊಂಡು ಮಲಗಬೇಕು ಓಕೆ ಅದು ಇದೆಲ್ಲ ಮಾಡಿ ಜೊತೆಗೆ ಮೆಡಿಕಲ್ ಟ್ರೀಟ್ಮೆಂಟ್ ಜೊತೆ ಇದು ಟ್ರೀಟ್ ಟ್ರೀಟಬಲ್ ಕಂಡೀಷನ್ ಓಕೆ ಇದು ಹೆರಿಡಿಟಿಂದ ಏನಾದರೂ ಬರ್ತದ ಡಾಕ್ಟರ್ ಇಲ್ಲ ಇದು ಮೇನ್ಲಿ ಲೈಫ್ ಸ್ಟೈಲ್ ಪ್ರಾಬ್ಲಮ್ ಓಕೆ ಈಗ ಯಾವ ಕಂಡೀಷನಲ್ಲಿ ಅವರಿಗೆ ಸರ್ಜರಿ ಅವಶ್ಯಕತೆ ಇರ್ತದೆ ಅಂದರೆ ಅದನ್ನು ಅವಾಯ್ಡ್ ಮಾಡ್ಬೋದಾ ಖಾಲಿ ಮೆಡಿಸಿನ್ಸ್ ಅಲ್ಲೇ ಅವರಿಗೆ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡ್ಬೋದಾ ಅಂತ ಅದೇ ಮೆಡಿಸಿನ್ಸ್ ಇಂದ ಮತ್ತೆ ವಾಯ್ಸ್ ಥೆರಪಿ ಫೋರ್ ಟು ಸಿಕ್ಸ್ ವೀಕ್ಸ್ ಕೂಡ ಕೊಡ್ತೀವಿ ಓಕೆ ಅಪ್ ಟು ಫೋರ್ ಟು ಸಿಕ್ಸ್ ವೀಕ್ಸ್ ಅದು ಫೇಲ್ ಆದರೆ ಮಾತ್ರ ಸರ್ಜರಿ ಇಸ್ ದ ಓನ್ಲಿ ಆಪ್ಷನ್ ಓಕೆ ಇಲ್ಲಾಂದ್ರೆ ನಾವು ಎಕ್ಸಾಮಿನೇಷನ್ ಮಾಡುವಾಗ ಅದು ನಾಡ್ಯೂಲ್ಸ್ ಪಾಲಿಪ್ಸ್ ತುಂಬಾ ದೊಡ್ಡದಿದ್ರೆ ವಾಯ್ಸ್ ಇಂದ ಅದು ಕ್ಯೂರ್ ಆಗುದಿಲ್ಲ ಅಂದ್ರೆ ದೆನ್ ನಾವು ಸರ್ಜರಿ ಅಡ್ವೈಸ್ ಮಾಡ್ತೀವಿ ನೀವು ಮಾತಾಡುವಾಗ ವಾಯ್ಸ್ ಥೆರಪಿ ಅಂತ ಹೇಳಿದ್ರಿ ಸೊ ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳಬಹುದು ಏನಿದು ವಾಯ್ಸ್ ಥೆರಪಿ ಯಾವ ರೀತಿಯಲ್ಲಿ ಇರ್ತದೆ ಇದು ವಾಯ್ಸ್ ಥೆರಪಿ ಉಂಟಲ್ಲ ಇಟ್ ಈಸ್ ಮೇನ್ಲಿ ನಮ್ಮ ಧ್ವನಿ ಮತ್ತೆ ಉಸಿರಾಡೋದು ಟೆಕ್ನಿಕ್ಸ್ ನಾವು ಪೇಶೆಂಟ್ಗೆ ಕಲಿಸ್ತೀವಿ ಓಕೆ ಇನ್ ಸಚ ವೇ

ಅಥವಾ ವಾಯ್ಸ್ ಪೆಥಾಲಜಿಸ್ಟ್ ಯಾರಿದ್ರಲ್ಲಿ ಇದರಲ್ಲಿ ವಾಯ್ಸ್ ಟ್ರೈನಿಂಗ್ ಥೆರಪಿಯಲ್ಲಿ ಟ್ರೈನ್ ಆಗಿದೆ ಅವ್ರು ಕೊಡ್ತಾರೆ ಓಕೆ ಇಟ್ಸ್ ಬೇಸಿಕ್ಲಿ ಅ ಸ್ಪೀಚ್ ಲ್ಯಾಂಗ್ವೇಜ್ ಪೆಥಾಲಜಿಸ್ಟ್ ಓಕೆ ಡಾಕ್ಟರ್ ಓಕೆ ನಾಟ್ ಅನ್ ಎನ್ ಟಿ ಸರ್ಜನ್ ಓಕೆ ಅವ್ರದ್ದು ಡಿಪಾರ್ಟ್ಮೆಂಟೇ ಬೇರೆ ಇರ್ತದೆ ಆ ಡಿಪಾರ್ಟ್ಮೆಂಟೇ ಬೇರೆ ಇರ್ತದೆ ಅಲ್ಲಿಗೆ ಹೋಗಬೇಕಾಗ್ತದೆ ನಾವೀಗ ವಾಯ್ಸ್ ಥೆರಪಿ ಬಗ್ಗೆ ನಮ್ಗೆ ಗೊತ್ತಾಯ್ತು ಸರ್ಜರಿ ಬಗ್ಗೆ ನೀವು ಮಾತಾಡ್ತಾ ಇದ್ರೆ ಡಾಕ್ಟರ್ ಈಗ ಸರ್ಜರಿ ಅವರಿಗೆ ಬೇಕಾಗ್ತದೆ ಬೇರೆ ಆಪ್ಷನ್ಸ್ ಇಲ್ಲ ಅಂತ ಹೇಳಿದಾಗ ಸೊ ಯಾವ ಟೈಪ್ ಅಲ್ಲಿ ಇರ್ತದೆ ಡಾಕ್ಟರ್ ಅವರಿಗೆ ಸರ್ಜರಿ ಏನ ಹೇಗಿರ್ತದೆ ಪ್ರೊಸೀಜರ್ ಹೇಗಿರ್ತದೆ ಸೊ ಎಲ್ಲ ಬಿನೈನ್ ಲೀಜನ್ಸ್ ವೋಕಲ್ ಕಾರ್ಡ್ದು ನಮ್ಮ ಫಸ್ಟ್ ಲೈನ್ ಥೆರಪಿ ಇಸ್ ವಾಯ್ಸ್ ವಸ್ಟ್ ಲೈನ್ ಟ್ರೀಟ್ಮೆಂಟ್ ಇಸ್ ವಾಯ್ಸ್ ಥೆರಪಿ ಓಕೆ ಬಟ್ ಇದು ಫೇಲ್ ಆದರೆ ಸರ್ಜರಿಗೆ ಹೋಗಬೇಕು ಇನ್ನೊಂದ್ರೆ ಇವಾಲ್ಯೂಯೇಷನ್ ಮಾಡುವಾಗ ಇಫ್ ಬೈ ಚಾನ್ಸ್ ನಮಗೆ ಗೊತ್ತಾಗ್ತದೆ ಇದು ವೋಕಲ್ ಕಾರ್ಡ್ದು ಕ್ಯಾನ್ಸರ್ ಓಕೆ ಇಟ್ಸ್ ನಾಟ್ ಅ ಬಿನೈನ್ ಲೀಶನ್ ಅವ್ರಿಗೆ ನಾವು ಕೌನ್ಸಲ್ ಮಾಡಬೇಕು ಫಾರ್ ಬಯೋಪ್ಸಿ ಆ್ಯಂಡ್ ಫಾರ್ ಸಿ ಟಿ ಸ್ಕ್ಯಾನ್ ಈಗ ಬಯೋಪ್ಸಿಯಿಂದ ನಮಗೆ ಗೊತ್ತಾಗತ್ತೆ ಯಾವ ಟೈಪ್ದು ಕ್ಯಾನ್ಸರ್ ಇದೆ ಆ್ಯಂಡ್ ಸಿ ಟಿ ಸ್ಕ್ಯಾನಿಂದ ಯಾವ ಸ್ಟೇಜಲ್ಲಿ ಉಂಟು ಕ್ಯಾನ್ಸರ್ ಅದು ಕೂಡ ಗೊತ್ತಾಗ್ತದೆ ನಮಗೆ ಸೊ ಆ ಸ್ಟೇಜ್ ಮೇಲೆ ದ ಟ್ರೀಟ್ಮೆಂಟ್ ಇಸ್ ಡಿಪೆಂಡೆಡ್ ಓಕೆ ಸರ್ಜರಿ ಆಗ್ಬೋದು ಸಿ ಕೀಮೋಥೆರಪಿ ಕೊಡ್ಬೋದು ಇಲ್ಲಾಂದರೆ ರೇಡಿಯೋ ಥೆರಪಿ ಕೊಡ್ಬೋದು ಓಕೆ ಅದರ ವಿಷಯ ಮಾತಾಡ್ಲಿಕ್ಕಿದ್ರೆ ಇನ್ನೂ ಒಂದು ಗಂಟೆ ಆಗ್ತದೆ ಸೊ ದಟ್ ವಿಲ್ ಕೀಪ್ ಸಮ್ ಅದರ್ ಟೈಮ್ ಇವತ್ತು ನಾವು ಬರೀ ಬಿನೈನ್ ಲೀಷನ್ಸ್ ಹೆಂಗ್ ಟ್ರೀಟ್ ಮಾಡಬೇಕು ವೋಕಲ್ ಕಾರ್ಡ್ ಪ್ಯಾರಾಲಿಸ್ ಗೆ ಹೆಂಗ್ ಟ್ರೀಟ್ ಮಾಡಬೇಕು ಅದು ನಾನು ಹೇಳ್ತೀವಿ ಓಕೆ ಸೊ ಟ್ರೀಟ್ಮೆಂಟ್ ಬಗ್ಗೆ ಹೇಳುವಾಗ ಫಸ್ಟ್ ನಾವು ಬಿನೈನ್ ಗೆ ಹೆಂಗ್ ಟ್ಯಾಕಲ್ ಮಾಡ್ಬೋದು ಓಕೆ ಹೆಂಗ್ ಟ್ರೀಟ್ ಮಾಡಬಹುದು ಸೊ ಇದು ನಾವು ಕ್ಲಿನಿಕಲ್ಲಿ ಕೂಡ ಮಾಡಬಹುದು ಓಕೆ ಇಲ್ಲಾಂದ್ರೆ ಓ ಟಿಯಲ್ಲಿ ಕೂಡ ಮಾಡಬಹುದು ಸೊ ಕ್ಲಿನಿಕ್ ಅಲ್ಲಿ ಬೈ ಚಾನ್ಸ್ ವೋಕಲ್ ಕಾರ್ಡ್ ಅಲ್ಲಿ ಏನಾದರೂ ಫೈಬ್ರೋಸಿಸ್ ಇದ್ರೆ ಸ್ಕಾರಿಂಗ್ ಇದ್ರೆ ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಕೊಡಬಹುದು ವೋಕಲ್ ಕಾರ್ಡ್ಸ್ಗೆ ಇದು ನಾವು ಡೈರೆಕ್ಟ್ಲಿ ವೋಕಲ್ ಕಾರ್ಡ್ಗೆ ಕೊಡಬಹುದು ಫಸ್ಟ್ ಪಿಕ್ಚರ್ ಅಲ್ಲಿ ನೋಡಿ ಓಕೆ ಪೇಷಂಟ್ಗೆ ಫ್ಲೆಕ್ಸಿಬಲ್ ಲ್ಯಾರಿಂಗೋಸ್ಕೋಪಿ ಮಾಡಿದೆ ಓಕೆ ನಮಗೆ ಲ್ಯಾರಿಂಗ್ಸ್ ಕಾಣ್ತಾ ಉಂಟು ಮೋನಿಟರ್ ಅಲ್ಲಿ ಹೊರಗಡೆಯಿಂದ ನಾವು ಇಂಜೆಕ್ಷನ್ ಕೊಡ್ತೀವಿ ವೋಕಲ್ ಕಾರ್ಡ್ಗೆ ಇದು ಸ್ಟಿರಾಯ್ಡ್ ಇಂಜೆಕ್ಷನ್ಸ್ ಓಟಿಯಿಂದ ನಾವು ಏನ್ ಮಾಡ್ತೀವಿ ಅಂದರೆ ಬಾಯಿಂದ ಸರ್ಜರಿ ಮಾಡೋದು ಸೊ ಇದಕ್ಕೆ ನಮಗೆ ಒಂದು ಸ್ಪೆಷಲ್ ಇನ್ಸ್ಟ್ರೂಮೆಂಟ್ ಸೆಟ್ ಅಪ್ ಬೇಕು ದಿಸ್ ಇಸ್ ಕಾಲ್ಡ್ ಮೈಕ್ರೋ ಸಸ್ಪೆನ್ಷನ್ ಲ್ಯಾರಿಂಗೋಸ್ಕೋಪಿ ಓಕೆ ಸೊ ನಾವು ಲ್ಯಾರಿಂಗೋಸ್ಕೋಪ್ ಹಾಕಿ ಓಕೆ ಅದು ಸಸ್ಪೆಂಡ್ ಮಾಡಿ ಫಿಕ್ಸ್ ಮಾಡ್ತೀವಿ ಮತ್ತೆ ಮೈಕ್ರೋಸ್ಕೋಪ್ ಇಂದ ನಾವು ನೋಡಿಕೊಂಡು ಸರ್ಜರಿ ಮಾಡ್ತೀವಿ ಓಕೆ ಸೊ ಇದು ಸರ್ಜರಿ ಮಾಡುವಾಗ ಒಂದು ಸ್ಪೆಷಲ್ ಟೆಕ್ನಿಕ್ ಅಲ್ಲಿ ಕೂಡ ಮಾಡ್ತೀವಿ ಓಕೆ ದಿಸ್ ಇಸ್ ಕಾಲ್ಡ್ ದ ಮೈಕ್ರೋಫ್ಲ್ಯಾಪ್ ಟೆಕ್ನಿಕ್ ಈ ಟೆಕ್ನಿಕ್ ಯೂಸ್ ಮಾಡಿ ಏನಾದರೂ ಬಿನೈನ್ ಲೀಷನ್ ಇದ್ರೆ ನೋಡ್ಯೂಲ್ ಪಾಲಿಪ್ ಸಿಸ್ಟ್ ಅದು ಈ ಟೆಕ್ನಿಕ್ ಯೂಸ್ ಮಾಡಿ ನಾವು ತೆಗಿತೀವಿ ಸೊ ದ್ಯಾಟ್ ದೆರ್ ಇಸ್ ನೋ ಸ್ಕಾರಿಂಗ್ ಆಫ್ ದ ವೋಕಲ್ ಕಾರ್ಡ್ ಪೇಶಂಟ್ಗೆ ಬೇಗ ರಿಕವರಿ ಆಗ್ತದೆ ಆ್ಯಂಡ್ ಅವ್ರಿಗೆ ಅವ್ರ ನಾರ್ಮಲ್ ವಾಯ್ಸ್ ರಿಟೇನ್ ಆಗ್ಬೋದು ಆಫ್ಟರ್ ಸರ್ಜರಿ ಓಕೆ ಈಗ ರಕ್ತ ನಾಲೆಯಿಂದ ಕೂಡ ಸರ್ಟನ್

ಸರ್ಜರಿ ಸರ್ಜರಿ ಏನಾದ್ರೂ ಸರ್ಜರಿ ಓಟಿ ಅಲ್ಲಿ ಮಾಡುವಾಗ ನಾವು ಪೂರ್ತಿ ಪೇಷಂಟ್ ಪೂರ್ತಿ ಪ್ರಜ್ಞಾ ಅ ಮಾಡ್ಬೇಕಾಗ್ತದೆ ಸರ್ಜರಿ ಬಟ್ ಸರ್ಜರಿ ಮಾಡ್ಲಿಕ್ಕೆ ಟೈಮ್ ಓನ್ಲಿ ಟೇಕ್ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಸೊ ದಾಟ್ ವೇ ಯು ಕ್ಯಾನ್ ಸಿ ಇಟ್ಸ್ ಅ ಮೈನರ್ ಸರ್ಜರಿ ಕೆಲವರಿಗೆ ಸರ್ಜರಿ ಅಂತ ಹೇಳಿದ ಕೂಡಲೇ ಭಯ ಪಟ್ಕೊಳ್ತಾರೆ ಡಾಕ್ಟರ್ ಸೊ ಈ ಸರ್ಜರಿ ಮಾಡುವಾಗ ಏನಾದ್ರು ಭಯ ಆಗ್ತದೆ ಅವರಿಗೆ ನೀವು ಹೇಗೆ ಕನ್ವಿನ್ಸ್ ಮಾಡ್ತೀರಾ ಆ ಅಂತ ಅದೇ ಪೇಷಂಟ್ ಮಾಡಬೇಕು ಮಾಡ್ಬೇಕು ಅವರಿಗೆ ಹೇಳ್ಬೇಕು ಏನು ಬೆನಿಫಿಟ್ಸ್ ಉಂಟು ಅವ್ರಿಗೆ ಅವ್ರ ವಾಯ್ಸ್ ನಾರ್ಮಲ್ ಆಗ್ತದೆ ಸರ್ಜರಿ ಆದಮೇಲೆ ಓಕೆ ಅಷ್ಟು ಪ್ರಾಬ್ಲಮ್ಸ್ ಆಗೋದಿಲ್ಲ ಆ್ಯಂಡ್ ಸ್ಪೆಷಲಿ ಇದೆಲ್ಲ ಸರ್ಜರೀಸ್ ಉಂಟಲ್ಲ ಟೆಕ್ನಿಕ್ಸ್ ಅಷ್ಟು ಒಳ್ಳೆ ಡೆವಲಪ್ ಆಗಿದೆ ಚಾನ್ಸಸ್ ಆಫ್ ಕಾಂಪ್ಲಿಕೇಶನ್ಸ್ ತುಂಬ ಕಡಿಮೆ ಉಂಟು ಓಕೆ ಸೊ ದೇರ್ ಆರ್ ವೆರಿ ರೆಸ್ ಕಾಂಪ್ಲಿಕೇಶನ್ಸ್ ಇನ್ ಸಚ್ ಸರ್ಜರೀಸ್ ಫಾಸ್ಟ್ ರಿಕವರಿ ಉಂಟು ಆ್ಯಂಡ್ ಹಾಸ್ಪಿಟಲ್ ಸ್ಟೇ ಅಷ್ಟು ಇಲ್ಲ ಓಕೆ ಬೆಳಿಗ್ಗೆ ಬಂದು ಆಪ್ರೇಷನ್ ಮಾಡಿ ನೆಕ್ಸ್ಟ್ ಡೇನೆ ನಾವು ಡಿಸ್ಚಾರ್ಜ್ ಮಾಡ್ತೀನಿ ಮ್ಯಾಕ್ಸಿಮಮ್ ಬರೀ ಟ್ವೆಂಟಿ ಫೋರ್ ಅವರ್ಸ್ ಆಬ್ಸರ್ವೇಷನ್ಗೆ ಮಾತ್ರ ಇರ್ತೀವಿ ಪೇಷಂಟ್ ಓಕೆ ಅವರು ಮತ್ತೆ ನಾರ್ಮಲ್ ಆಗಿ ಅವರು ವರ್ಕಿಗೆ ಹೋಗಬಹುದು ಏನೇ ಕೆಲಸ ಕೂಡ ಮಾಡಬಹುದು ಮಾತಾಡುವಾಗ ನೀವು ಹೇಳಿದ್ರೆ ಯಾರಿಗೆ ಇದು ಬರುವಂತ ರಿಸ್ಕ್ ಹೈ ಇರ್ತದೆ ಸಿಂಗರ್ಸ್ ಆಗಿರ್ಬೋದು ಜಾಸ್ತಿ ಆಗಿ ಮಾತಾಡುವವರು ಮತ್ತೆ ಜೋರಾಗಿ ಕೂಗೋರು ಅಂದ್ರೆ ತರಕಾರಿ ಮಾರೋರು ಆಗಿರ್ಬೋದು ಅಂತ ಹೇಳಿದ್ರೆ ಸಪೋಸ್ ಈಗ ಅವ್ರಿಗೂ ಸರ್ಜರಿ ಆದ ಮೇಲೆ ಅವ್ರು ಎಷ್ಟು ಟೈಮ್ ರೆಸ್ಟ್ ಮಾಡ್ಬೇಕಾಗ್ತದೆ ಅಂದ್ರೆ ಸಿಂಗರ್ಸ್ ಆದ್ರೆ ಅವರು ಎನಿ ಟೈಮ್ ಅಂದ್ರೆ ಕೆಲವರು ಹಾರ್ಡೋರು ಇರ್ತಾರೆ ಟೀಚರ್ಸ್ ಆದ್ರೆ ಎನಿ ಟೈಮ್ ಮಾತಾಡೋರ್ ಇರ್ತಾರೆ ಎಷ್ಟು ಟೈಮ್ ರೆಸ್ಟ್ ಮಾಡ್ಬೇಕಾಗ್ತದೆ ಅಟ್ ಲೀಸ್ಟ್ ಒನ್ ಟು ಟೂ ವೀಕ್ಸ್ ವಾಯ್ಸ್ ರೆಸ್ಟ್ ಕೊಡ್ಬೇಕು ಅಂಡ್ ದೆನ್ ಅವರು ವಾಯ್ಸ್ ಥೆರಪಿ ಸ್ಟಾರ್ಟ್ ಮಾಡ್ಬೇಕ ಆಗ್ತದೆ ಅವ್ರಿಗೆ ಸ್ಪೆಷಲ್ ಟೆಕ್ನಿಕ್ಸ್ ಕಲ್ಸ್ಕೊಡ್ತೀವಿ ಓಕೆ ವಾಯ್ಸ್ ಪೆಥಾಲಜಿಸ್ಟ್ ಅವ್ರಿಗೆ ಕಲ್ಸ್ಕೊಡ್ತಾರೆ ಸೊ ಆ ಟೈಪ್ ಅವರು ವಾಯ್ಸ್ ಅವ್ರದ್ದು ಕಲ್ಸ್ ಮೇಲೆ ದೇ ಕ್ಯಾನ್ ಯೂಸ್ ದಿಯರ್ ವಾಯ್ಸ್ ಆ ಟೈಮ್ ಅವರು ವಾಯ್ಸ್ ಯೂಸ್ ಮಾಡುವಾಗ ಅಷ್ಟು ಇಂಜುರಿ ಆಗೋದಿಲ್ಲ ವೋಕಲ್ ಕಾರ್ಡ್ಸ್ ನೀವು ಕಾಂಪ್ಲಿಕೇಶನ್ಸ್ ಅಂತ ಮಾತಾಡುವಾಗ ಹೇಳಿದ್ರೆ ಏನಿಲ್ಲ ಕಾಂಪ್ಲಿಕೇಶನ್ಸ್ ಇರ್ತದೆ ಅಂತ ನಾರ್ಮಲ್ ಮಿನಿಮಲ್ ಯೆಸ್ ವೆರಿ ಮಿನಿಮಲ್ ಬ್ಲೀಡಿಂಗ್ ಆಗ್ಬೋದು ಓಕೆ ಬಟ್ ದಟ್ ಇಸ್ ಆಲ್ಸೋ ವೆರಿ ಕನ್ ಇಟ್ಸ್ ಕಂಟ್ರೋಲ್ ನಮ್ಮ ಎಕ್ಸ್ಪೀರಿಯನ್ಸ್ ಇಂತ ಐ ಹ್ಯಾವ್ ನಾಟ್ ಸೀನ್ ಎನಿ ಮೇಜರ್ ಕಾಂಪ್ಲಿಕೇಶನ್ಸ್ ಇನ್ ದೀಸ್ ಸರ್ಜರೀಸ್ ಡಾಕ್ಟರ್ ಈಗ ಸರ್ಜರಿ ಆದ ನಂತರ ಯಾರಿಗಾದ್ರೂ ವಾಯ್ಸ್ ಲಾಸ್ ಆಗುವಂಥ ಚಾನ್ಸಸ್ ಇರ್ತದೆ ಅನ್ನುವಂಥ ಇಲ್ಲ ಈ ಸರ್ಜರೀಸ್ ಎಲ್ಲ ಮಾಡುವಾಗ ನಾವು ಒಂದು ಸ್ಪೆಷಲ್ ಟೆಕ್ನಿಕ್ ಯೂಸ್ ಮಾಡಿ ನಾವು ಇದು ಸರ್ಜರೀಸ್ ಮಾಡೋದು ಇಟ್ಸ್ ಕಾಲ್ ಮೈಕ್ರೋ ಮೈಕ್ರೋಫ್ಲ್ಯಾಪ್ ಟೆಕ್ನಿಕ್ ಸೊ ಇದು ಟೆಕ್ನಿಕ್ ಯೂಸ್ ಮಾಡುವಾಗ ಅಷ್ಟು ವೋಕಲ್ ಕಾರ್ಡ್ಸ್ಗೆ ಇಂಜುರಿ ಆಗೋದಿಲ್ಲ ಓಕೆ ಆ್ಯಂಡ್ ದಿ ವಿಲ್ ಹ್ಯಾವ್ ವೆರಿ ಫಾಸ್ಟ್ ರಿಕವರಿ ಪೋಸ್ಟ್ ಸರ್ಜರಿ ಸೊ ಚಾನ್ಸಸ್ ಆಫ್ ಲೂಸಿಂಗ್ ಯೋರ್ ವಾಯ್ಸ್ ಫಾರ್ ದೀಸ್ ಆರ್ ಅನ್ಲೈಕ್ಲಿ ಆ ತರ ಆಗುದಿಲ್ಲ ಓಕೆ ಫಾರ್ ಡಾಕ್ಟರ್ ಈ ರಿಸ್ಕ್ ಏನೆಲ್ಲ ಪ್ರಿಕಾಷನ್ಸ್ ತಗೊಳ್ಬೇಕಂತ ಓಕೆ ಅವ್ರ ಮೇನ್ಲಿ ಅವ್ರಿಗೆ ಆಗೋದು ಬಿಕಾಸ್ ಆಫ್ ವಾಯ್ಸ್ ಅಬ್ಯೂಸ್ ಓಕೆ ಸೊ ವಾಯ್ಸ್ ಥೆರಪಿಯಿಂದ ಅವ್ರಿಗೆ ಗೊತ್ತಾಗತ್ತೆ ಹೆಂಗ್ ವಾಯ್ಸ್ ಪ್ರೊಡ್ಯೂಸ್ ಮಾಡಬೇಕು ಸೊ ಅದು ಅದೇ ರೀತಿಯಲ್ಲಿ ಅವರು ಮಾತಾಡಬೇಕಾಗ್ತದೆ ಓಕೆ ಆ್ಯಂಡ್ ಬೈ ಚಾನ್ಸ್ ಲೆರೆಂಗೊ ಫೆರೆಂಜೆಲ್ ರಿಫ್ಲಕ್ಸ್ ಎಲ್ ಪಿ ಇಂದ ಅವರಿಗೆ ಹೋಸ್ನೆಸ್ ಆಫ್ ವಾಯ್ಸ್ ಬಂದರೆ ಅವರು ಡಯಟ್ರಿಮೋಡಿಫಿಕೇಶನ್ಸ್ ಎಲ್ಲ ಮಾಡಬೇಕು ಅಂದರೆ ಏನಾದರೂ ವಸ್ತು ತಿನ್ನಬಾರ್ದು ಓಕೆ ಸ್ಪೈಸಿ ಫುಡ್ ಅವಾಯ್ಡ್ ಮಾಡಬೇಕು ಫ್ಯಾಟಿ ಫ್ರೈಡ್ ಫುಡ್ ಐಟಮ್ಸ್ ಅವಾಯ್ಡ್ ಮಾಡಬೇಕು ಓಕೆ ತುಂಬ ಗ್ಯಾಪ್ ಇಡಬಾರ್ದು ಮೀಲ್ಸಲ್ಲಿ ಓಕೆ ಸೊ ತುಂಬ ಗ್ಯಾಪ್ ಇದ್ದರೆ ಮತ್ತೆ ಇದು ರಿಫ್ಲಕ್ಸ್ ಜಾಸ್ತಿ ಆಗ್ತದೆ ಓಕೆ ಮತ್ತು ಅವರು ಸ್ವಲ್ಪ ಅದೇ ಎಕ್ಸಸೈಸ್ ಮಾಡಬೇಕು ವಾಕಿಂಗ್ ಎಲ್ಲ ಮಾಡಬೇಕು ಪೋಸ್ಟ್ ಮೀಲ್ ಓಕೆ ಆ್ಯಂಡ್ ಅಷ್ಟೇ ಓಕೆ ಈ ಎಲ್ಲ ಪ್ರಿಕಾಷನ್ಸ್ ತಗೋಬೇಕು ಡಾಕ್ಟ್ರ್ ಆಗಲೇ ನಾವು ಟ್ರೀಟ್ಮೆಂಟ್ ಬಗ್ಗೆ ಮಾತಾಡಿದ್ವಿ ಸೊ ಈಗ ವಾಯ್ ಇದು ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ಗೆ ಏನು ಟ್ರೀಟ್ಮೆಂಟ್ ಇರ್ತದೆ ಅಂತ ಓಕೆ ಸೊ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸಿಂದ ಇಂದ ವಿ ಕ್ಯಾನ್ ಡಿವೈಡೆಡ್ ಇಂಟು ಟೂ ಪಾರ್ಟ್ಸ್ ಓಕೆ ಬೈ ಚಾನ್ಸ್ ವೋಕಲ್ ಕಾರ್ಡ್ ಪ್ಯಾರಾಲಿಸ್ ಮೂರು ವಾರ ಮೂರು ವಾರ ಒಳಗಡೆ ಡಿಟೆಕ್ಟ್ ಆದರೆ ಇಂಜೆಕ್ಷನ್ ಆಗ್ಮೆಂಟೇಷನ್ ಇಸ್ ಅ ವೆರಿ ಗುಡ್ ಆಪ್ಷನ್ ಓಕೆ ಈಗ ಒಂದು ಮರದಿರ್ತದೆ ಎನಿ ಮೆಡಿಸಿನ್ ದಸ್ ಅ ಪರ್ಟಿಕ್ಯುಲರ್ ಮೆಡಿಸಿನ್ ಎಕ್ಸಾಂಪಲ್ ನಿಮೊಡೆಪೀನ್ ದ್ಯಾಟ್ ಮೆಡಿಸನ್ ನಾವು ಡೈರೆಕ್ಟ್ಲಿ ವೋಕಲ್ ಕಾರ್ಡ್ಗೆ ಇಂಜೆಕ್ಟ್ ಮಾಡ್ಬೋದು ಓಕೆ ಬಟ್ ದಿಸ್ ಈಸ್ ಅ ಟೆಂಪ್ರರಿ ಟ್ರೀಟ್ಮೆಂಟ್ ಅದು ವೋಕಲ್ ಕಾರ್ಡ್ದು ಟೋನ್ ಉಂಟಲ್ಲ ಒಳ್ಳೆ ಇಂಪ್ರೂವ್ ಆಗ್ತದೆ ಅದರಿಂದ ಆ್ಯಂಡ್ ವೋಕಲ್ ಕಾರ್ಡ್ದು ಮೂವ್ಮೆಂಟ್ ಇಂಪ್ರೂವ್ ಆಗ್ತದೆ ಬಟ್ ಆ್ಯಸ್ ಐ ಸೈಡ್ ದಿಸ್ ಇಸ್ ಅ ಟೆಂಪ್ರರಿ ಟ್ರೀಟ್ಮೆಂಟ್ ಸೊ ಟೂ ಮಂತ್ಸ್ ಆದಮೇಲೆ ಇದು ಟ್ರೀಟ್ಮೆಂಟ್ ಮತ್ತೊಂದು ಸರ್ತಿ ರಿಪೀಟ್ ಮಾಡಬೇಕಾಗ್ತದೆ ಓಕೆ ಸೊ ದಿಸ್ ಇಸ್ ಕಾಲ್ಡ್ ಇಂಜೆಕ್ಷನ್ ಆಗ್ಮೆಂಟೇಷನ್ ಓಕೆ ಟೆಕ್ನಿಕ್ ಈಗ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ತುಂಬ ಹೊತ್ತಾಗಿದೆ ಡಿಟೆಕ್ಟ್ ಆಗಲಿಲ್ಲ ಸಿಕ್ಸ್ ಮಂತ್ಸ್ ಆಗಿದೆ ಒನ್ ಇಯರ್ ಆಗಿದೆ ಅವರಿಗೆ ಬೇರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಉಂಟು ಎಕ್ಸಾಂಪಲ್ ಇಂಜೆಕ್ಷನ್ ಲ್ಯಾರಿಂಗೋ ಪ್ಲಾಸ್ಟಿ ಸೊ ಇದು ಈ ಪ್ರೊಸೀಜರ್ ಕೂಡ ನಾವು ಇಂಜೆಕ್ಷನ್ನೇ ಇಂಜೆಕ್ಟ್ ಐ ಮೀನ್ ಮರ್ ಒಂದು ಪರ್ಟಿಕ್ಯುಲರ್ ಸಬ್ಸ್ಟೆನ್ಸ್ ವೋಕಲ್ ಕಾರ್ಡ್ ಒಳಗಡೆ ಇಂಜೆಕ್ಟ್ ಮಾಡ್ತೀವಿ ಬಟ್ ದ ಆಪ್ಷನ್ಸ್ ಆರ್ ಡಿಫ್ರೆಂಟ್ ಓಕೆ ಇಲ್ಲಿ ನಾವು ಕ್ಯಾಲ್ಶಿಯಂ ಹೈಡ್ರಾಕ್ಸಿ ಆಪಿಟೈಟ್ ಓಕೆ ಈಗ ಲಾಂಗ್ ಸ್ಟ್ಯಾಂಡಿಂಗ್ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಆರು ತಿಂಗೋಲಾಗಿದೆ ಒಂದು ವರ್ಷ ಆಗಿದೆ ಡಯಾಗ್ನೋಸ್ ಆಗಲಿಲ್ಲ ಓಕೆ ಅವರಿಗೆ ಕೂಡ ಟ್ರೀಟ್ಮೆಂಟ್ ಆಪ್ಷನ್ಸ್ ಉಂಟು ಈಗ ವೋಕಲ್ ಕಾರ್ಡ್ದು ಪ್ಯಾರಾಲಿಸಿಸ್ ಅಂತ ಹೇಳುತ್ತೆ ಬೇರೆ ಎಲ್ಲ ಕಾರಣ ಉಂಟು ಕ್ಯಾನ್ಸರ್ ಓಕೆ ಎದೆಯಲ್ಲಿ ಕ್ಯಾನ್ಸರ್ ಇದ್ದರೆ ಶ್ವಾಸಕೋಶ ಅಲ್ಲಿ ಕ್ಯಾನ್ಸರ್ ಇದ್ದರೆ ಅದೆಲ್ಲ ಪ್ರಾಬ್ಲಮ್ಸ್ ಇದ್ದರೆ ಫಸ್ಟ್ ಅದು ನಾವು ಟ್ರೀಟ್ ಮಾಡಬೇಕು ಅದೆಲ್ಲ ಟ್ರೀಟ್ಮೆಂಟ್ ಆದಮೇಲೆ ಬೇರೆ ಎಲ್ಲ ಕಾಸಸ್ ರೂಲ್ ಮಾಡ ಮೇಲೆ ಓಕೆ ಲಾಂಗ್ ಸ್ಟ್ಯಾಂಡಿಂಗ್ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಇದ್ದರೆ ಅವರಿಗೆ ಬೇರೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲೇಬಲ್ ಉಂಟು ಎಕ್ಸಾಂಪಲ್ ಇಂಜೆಕ್ಷನ್ ಲ್ಯಾರಿಂಗೊಪ್ಲಾಸ್ಟಿ ಸೊ ಈ ಅಲ್ಲಿ ಕೂಡ ನಾವು सर्टन सब्सटे वोकल कालगढ़ इंजेक्ट भी, ओके क्यालशियम हईड्राक्सीपिटाइट ओके हईलूरोनिकसिड फैट इंजेक्शन सो हार्वेस्ट फ हार्वेस्टि पेशेंट हार्वेस्ट मारी, अधे फैट नाउ ವೋಕಲ್ ಕಾರ್ಡ್ ಒಳಗಡೆ ಇಂಜೆಕ್ಟ್ ಮಾಡ್ತೀನಿ ಸೊ ಏನಾಗ್ತದೆ ವೋಕಲ್ ಕಾರ್ಡ್ ಈ ತರ ಇರ್ತದೆ ಒನ್ ವೋಕಲ್ ಕಾರ್ಡ್ ಇಸ್ ಮೂವಿಂಗ್ ಒನ್ ವೋಕಲ್ ಕಾರ್ಡ್ ಮೂವ್ ಆಗ್ತಾ ಇಲ್ಲ ಇಂಜೆಕ್ಟ್ ಮಾಡಿದ ತಕ್ಷಣ ಈ ವೋಕಲ್ ಕಾರ್ಡ್ ಸ್ವಲ್ಪ ಹತ್ರ ಬರ್ತದೆ ದೆನ್ ವೋಕಲ್ ಕಾರ್ಡ್ ಮೂವ್ ಓಕೆ ಮೂವ್ ಆಗುವಾಗ ಟಚ್ ಆಗುವಾಗ ವಾಯ್ಸ್ ಪ್ರೊಡಕ್ಷನ್ ಆಗ್ಬೋದು ಸೊ ದಿಸ್ ಇಸ್ ದ ಪ್ರಿನ್ಸಿಪಲ್ ಓಕೆ ಬಿಹೈಂಡ್ ದಿಸ್ ಬಿಹೈಂಡ್ ದಿಸ್ ಇಂಜೆಕ್ಷನ್ ಲ್ಯಾರಿಂಗೋಪ್ಲಾಸ್ಟಿ ಈಗ ಒನ್ ಮೋ ಆಪ್ಷನ್ ಇದ್ರೆ ಲ್ಯಾರಿಂಜೆಲ್ ಫ್ರೇಮ್ ವರ್ಕ್ ಸರ್ಜರಿ ಓಕೆ ಇದಕ್ಕೆ ಆಲ್ಸೋ ವಿ ಆಲ್ಸೋ ಕಾಲ್ ಇಟ್ ಮೀಡಿಯಲೈಸೇಷನ್ ಲ್ಯಾರಿಂಗೋ ಪ್ಲಾಸ್ಟಿಕ್ ಸೊ ಇದು ಹೆಂಗೆ ಮಾಡ್ತಿರಲ್ಲಂದ್ರೆ ಫಸ್ಟ್ ನಾವು ಹೊರಗಡೆಯಿಂದ ಒಂದು ಇನ್ಸೆಷನ್ ಹಾಕಬೇಕು ಓಕೆ ಕತ್ತಲ್ಲಿ ಒಂದು ಹೊರಗಡೆಯಿಂದ ಇನ್ಸೆಷನ್ ಹಾಕಿ ಅದು ಲ್ಯಾರಿಂಗ್ಸ್ಗೆ ಎಕ್ಸ್ಪೋಸ್ ಮಾಡಬೇಕು ಸೊ ಆ ಜಾಗದಲ್ಲಿ ನಾವು ಒಂದು ಇಂಪ್ಲಾಂಟ್ ಇಡ್ಬೋದು ಓಕೆ ಒಂದು ಕಾವ್ಡ್ ಇಂಪ್ಲಾಂಟ್ ಇಡ್ಬೋದು ಸೊ ವಾಟ್ ಆರ್ ದಿ ಆಪ್ಷನ್ಸ್ ಫಾರ್ ದ್ಯಾಟ್ ಸಿಲಿಕಾನ್ ಇಂಪ್ಲಾಂಟ್ ಆಗ್ಬೋದು ಇಲ್ಲಾಂದರೆ ಒಂದು ಗೋರ್ಟೆಕ್ಸ್ ಟೇಪ್ ಬರ್ತದೆ ಅದು ಕೂಡ ಹಾಕ್ಬೋದು ಸೊ ಸ್ಲೈಡಲ್ಲಿ ನೋಡಿ ಅದು ಇಂಪ್ಲಾಂಟ್ ಹಾಕುವಾಗ ಓಕೆ ಏನಾಗ್ತದೆ ಸೇಮ್ ಹೊರಗಡೆ ಅಂತ ನಾವು ಇಂಪ್ಲಾಂಟ್ ಹಾಕ್ತೀವಿ ಸೊ ಲ್ಯಾರಿಂಗ್ಸ್ ಇನ್ನೂ ಪುಷ್ ಆಗ್ತದೆ ಓಕೆ ಟು ದ ನಾರ್ಮಲ್ ಸಾರಿ ಇದು ವೋಕಲ್ ಕಾರ್ಡ್ ಇನ್ನೂ ಪುಷ್ ಆಗ್ತದೆ ಟು ದ ನಾರ್ಮಲ್ ವೋಕಲ್ ಕಾರ್ಡ್ ಸಲ ಪುಷ್ ಆದರೆ ಇದು ಈಸಿ ಆಗ್ತದೆ ಎರಡು ವೋಕಲ್ ಕಾರ್ಡ್ಸ್ಗೆ ಟಚ್ ಆದರೆ ಸೊ ನಾನು ಹೇಳಿದ್ದೆ ವಾಯ್ಸ್ ಪ್ರೊಡಕ್ಷನ್ ಎರಡು ಮೂ ವೋಕಲ್ ಕಾರ್ಡ್ಸ್ ಟಚ್ ಆಗಿ ಮೂಮೆಂಟ್ ಆಗುವಾಗ ಮಾತ್ರ ವಾಯ್ಸ್ ಪ್ರೊಡಕ್ಷನ್ ಬರ್ತದೆ ಇದು ಒಳ್ಳೇದು ಆಪ್ಷನ್ ದಿಸ್ ಈಸ್ ಅ ವೆರಿ ಗುಡ್ ಆಪ್ಷನ್ ಬಿಕಾಸ್ ದಿಸ್ ವಿಲ್ ಗಿವ್ ಪರ್ಮನೆಂಟ್ ರಿಸಲ್ಟ್ಸ್ ಪರ್ಮನೆಂಟ್ಸ್ ಅದರ್ ಟೆಕ್ನಿಕ್ಸ್ ಆರ್ ಆಲ್ಸೋ ದರ್ಕರಂಟ್ ಲ್ಯಾರಂಜಲ್ ನರ್ವ್ ರಿ ಎನೋವೇಷನ್ ಟೆಕ್ನಿಕ್ಸ್ ನರ್ವ್ಗೆ ನಾವು ನರಾಗೆ ರಿಪೇರ್ ಮಾಡಬಹುದು ಅಷ್ಟು ಒಳ್ಳೆ ರಿಸಲ್ಟ್ಸ್ ಕೊಡೋದಿಲ್ಲ ಸೊ ದ ಬೆಸ್ಟ್ ರಿಸಲ್ಟ್ ಲೆಾರೆಂಜಲ್ ಫ್ರೇಮ್ ವರ್ಕ್ ಸರ್ಜರಿ ಗಿವ್ಸ್ ದ ಬೆಸ್ಟ್ ರಿಸಲ್ಟ್ ಓಕೆ ಸರ್ಜರಿ ಆದ ನಂತರ ಎಷ್ಟು ಟೈಮ್ ಒಮ್ಮೆ ಫಾಲೋ ಅಪ್ ಬರಬೇಕಾಗ್ತದೆ ಅವರು ಅಟ್ ಲೀಸ್ಟ್ ಒಂದು ಟೂ ಮಂತ್ಸ್ಗೆ ಸಲ ಬರಬೇಕು ಕಾನ್ಸ್ಟೆಂಟ್ ವಾಯ್ಸ್ ಥೆರಪಿ ಮಾಡಬೇಕು ಓಕೆ ಅಪ್ ಟು ಫೋರ್ ಟು ಸಿಕ್ಸ್ ವೀಕ್ಸ್ ವಾಯ್ಸ್ ಥೆರಪಿ ಮಾಡಬೇಕಾಗ್ತದೆ ಆ್ಯಂಡ್ ಸರ್ಜರಿ ಆದ ನಂತರ ಒನ್ ವೀಕ್ ಆಫ್ಟರ್ ದ ಸರ್ಜರಿ ನಾವು ಫಸ್ಟ್ ಫಾಲೋಅಪ್ಗೆ ಕರಿತೀವಿ ಓಕೆ ಅದರ ನಂತರ ಅವ್ರಿಗೆ ಏನಾದರೂ ಮೆಡಿಸಿನ್ಸ್ ಏನಾದರೂ ಕೊಡ್ತೀರಾ ಅಂತ ಸರ್ಜರಿ ಆದ ನಂತರ ಕಂಟಿನ್ಯೂ ಮಾಡಲಿಕ್ಕೆ ಅವರಿಗೆ ಸ್ವಲ್ಪ ಟೈಮ್ ಎಸ್ ಸರ್ಜರಿ ಆದ ನಂತರ ನಾವು ಇಮಿಡಿಯೇಟ್ಲಿ ಸ್ವಲ್ಪ ಅವರಿಗೆ ಸರ್ಜರಿ ಆದ್ಮೇಲೆ ಸ್ವಲ್ಪ ಬಾವ್ ಇರ್ಬೋದು ಒಳಗಡೆ ಸೊ ಆ ಬಾವ್ ಪ್ರಿವೆಂಟ್ ಮಾಡಲಿಕ್ಕೆ ನಾವು ಸ್ವಲ್ಪ ಸ್ಟಿರಾಯ್ಡ್ಸ್ ಕೊಡ್ತೀವಿ ಓಕೆ ಬೈ ಚಾನ್ಸ್ ಇನ್ಫೆಕ್ಷನ್ ಆಗಬಾರ್ದು ಸೊ ಅದು ಆ ಪ್ರಿಕಾಷನ್ಸ್ಗೆ ನಾವು ಆಂಟಿಬಯೋಟಿಕ್ ಕೊಡ್ತೀವಿ ಆಸ್ ಪ್ರೊಫೈಲ್ ಆಕ್ಸಿಸ್ ಓಕೆ ಆ್ಯಂಡ್ ಟು ಪ್ರಿವೆಂಟ್ ಲ್ಯಾರಿಂಗೋ ಫೆರೆಂಜಲ್ ರಿಫ್ಲಕ್ಸ್ ಓಕೆ ಅದು ರಿಫ್ಲಕ್ಸ್ ಆಗಬಾರ್ದು ಫಾರ್ ದ್ಯಾಟ್ ನಾವು ಸ್ವಲ್ಪ ಇದು ಪ್ರೊಟಾನ್ ಪಂಪ್ ಎನ್ಹಿಬಿಟಸ್ ಓಕೆ ಪ್ಯಾಂಟ್ ಟಾಪ್ ಹೇಳ್ತೀವಿ ಅದಕ್ಕೆ ಐ ಥಿಂಕ್ ಯು ಹರ್ಡ್ ದಟ್ ಪ್ಯಾಂಟಾಪ್ ಪ್ಯಾಂಟ್ ಅದೆಲ್ಲ ಪ್ರಿಸ್ಕ್ರೈಬ್ ಮಾಡ್ತೀವಿ ಪೋಸ್ಟ್ ಸರ್ಜರಿ ಓಕೆ ಟೈಮ್ ಯಾವುದೆಲ್ಲ ಫುಡ್ ತಗೊಳ್ಬೇಕಾಗ್ತದೆ ಅವರು ಈಗ ಸರ್ಜರಿ ಡಿಸ್ಚಾರ್ಜ್ ಆಗಿ ಮನೆಗೆ ಹೋಗ್ತಾರೆ ಸೊ ಈ ತರ ಫುಡ್ ತಗೊಳ್ಬೇಕು ತಗೊಳ್ಬಾರ್ದು ಅಂತ ಏನಾದ್ರು ರಿಸ್ಟ್ರಿಕ್ಷನ್ಸ್ ಇರ್ತದೆ ಆ ಟೈಮ್ ಅಲ್ಲಿ ಅಂದ್ರೆ ಮೇಜರ್ ಏನ್ ರಿಸ್ಟ್ರಿಕ್ಷನ್ಸ್ ಇಲ್ಲ ಬಟ್ ರಿಫ್ಲಕ್ಸ್ ಪ್ರಿವೆಂಟ್ ಮಾಡ್ಲಿಕ್ಕೆ ಅದೇ ಖಾರದ ವಸ್ತು ಎಲ್ಲ ತಿನ್ಬಾರ್ದು ಮತ್ತೆ ಅವ್ರಿಗೆ ಕೋಲ್ಡ್ ಇಮಿಜಿಯೇಟ್ಲಿ ಕೋಲ್ಡ್ ಎಲ್ಲ ಆಗಬಾರ್ದು ಸೊ ಯೂಶಲಿ ವಿಲ್ ಟೆಲ್ ಹೊರಗಡೆ ಎಂತ ತಿನ್ಬಾರ್ದು ನೀರ್ ಕೂಡ ಬಾಯಿಲ್ ಮಾಡಿ ಕುಡಿಬೇಕು ಓಕೆ ಅದು ನಾವು ಹೇಳ್ತೀವಿ ಸೊ ದಾಟ್ ವಿಲ್ ಹೆಲ್ಪ್ ಟು ಪ್ರಿವೆಂಟ್ ಎನಿ ಇನ್ಫೆಕ್ಷನ್ ಓಕೆ ಇನ್ ದ ನೋಸ್ ಥ್ರೋಟ್ ಓಕೆ ಅದೆಲ್ಲ ಇನ್ಫೆಕ್ಷನ್ ಆದ್ರೆ ಮತ್ತೆ ಪೇಷೆಂಟ್ಗೆ ಅಕ್ಯೂಟ್ ಲಾರಿಂಜೈಟಿಸ್ ಆಗ್ಲಿಕ್ಕೆ ಚಾನ್ಸಸ್ ಉಂಟು ಸೊ ಅದು ಪ್ರಿವೆಂಟ್ ಮಾಡ್ಲಿಕ್ಕೆ ಸ್ವಲ್ಪ ಹೊತ್ತು ಓಕೆ ತಿನ್ಬೇಕು ಹೊರಗಡೆದು ತಿನ್ನಬಾರದು ಜಸ್ಟ್ ಫಾರ್ ಸಮ್ ಟೈಮ್ಸ್ ಎ ಟೂ ವೀಕ್ಸ್ ಅಟ್ ಲೀಸ್ಟ್ ಅಷ್ಟು ಪ್ರಿಕಾಷನ್ಸ್ ತಗೋಬೇಕು ಈಗ ಪೇಷಂಟ್ಸ್ ಒಂದು ನಾರ್ಮಲ್ ಕ್ವಶನ್ಸ್ ಇರ್ತದೆ ಆಫ್ಟರ್ ಸರ್ಜರಿ ಇನ್ಫೆಕ್ಷನ್ ಏನಾದರೂ ಆಗ್ತದಾ ಅಂತ ಇನ್ಫೆಕ್ಷನ್ ಆಗಕ್ಕೆ ಚಾನ್ಸಸ್ ಉಂಟು ಬಿಕಾಸ್ ನಾವು ಆಪರೇಟ್ ಮಾಡ್ತೀವಿ ಅಲ್ಲ ಸೊ ದ್ಯಾಟ್ ಇಸ್ ವೈ ನಾವು ಆಪರೇಷನ್ ಮೊದಲು ಕೂಡ ಅವರಿಗೆ ಆಂಟಿಬಯೋಟಿಕ್ ಕೊಡ್ತೀವಿ ಆಪರೇಷನ್ ಆದ ನಂತರ ಕೂಡ ನಾವು ಒಂದು ಕೋರ್ಸ್ ಕೋರ್ಸಲ್ಲಿ ಹಾಕ್ತೀವಿ ದಿಸ್ ಇಸ್ ಟು ಪ್ರಿವೆಂಟ್ ಎನಿ ಇನ್ಫೆಕ್ಷನ್ ಓಕೆ ಡಾಕ್ಟರ್ ಈ ಪ್ರಾಬ್ಲಮ್ ಇದ್ದಾಗ ಕೆಲವರು ಹಾಸ್ಪಿಟ್ಲಿಗೆ ಹೋಗೋದು ತುಂಬ ಡಿಲೇ ಮಾಡ್ತಾರೆ ಸಪೋಸ್ ಡಿಲೇ ಆದರೆ ಏನು ಪ್ರಾಬ್ಲಮ್ ಆಗ್ತದೆ ಅವರಿಗೆ ಏನಾದರೂ ರಿಸ್ಕ್ ಇರ್ತದ ಅಂತ ಎಸ್ ಸೊ ಬಿನೈನ್ ಕಂಡೀಷನ್ಸ್ ಅಲ್ಲಿ ಏನಾಗ್ತದೆ ಅಂದರೆ ಈ ವೋಕಲ್ ಪಾಲಿಪ್ಸ್ ಓಕೆ ಇಲ್ಲಾಂದ್ರೆ ಸಿಸ್ಟ್ ಅಲ್ಲಿ ದೊಡ್ಡದಾಗಿ ಅವರಿಗೆ ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗ್ತದೆ ಯಾಕೆಂದ್ರೆ ವಾಯ್ಸ್ ಬಾಕ್ಸ್ ಕಂಟಿನ್ಯೂಷನ್ ನಮ್ದು ಶ್ವಾಸನಾಲೆ ಓಕೆ ಅದೇ ಅದೇ ದಾರಿಯಿಂದ ನಮ್ದು ಶ್ವಾಸ ಕೂಡ ಹೋಗ್ತದೆ ಸೊ ಆ ಟೈಮಲ್ಲಿ ಏನಾಗ್ತದೆ ಅವ್ರಿಗೆ ಸ್ವಲ್ಪ ಉಸಿರಾಡಲಿಕ್ಕೆ ಎಲ್ಲ ಕಷ್ಟ ಆಗ್ತದೆ ಮತ್ತೆ ವೋಕಲ್ ಕಾರ್ಡ್ ಪ್ಯಾರಾಲಿಸಿಸ್ ಅಂತ ಏನು ಪ್ರಾಬ್ಲಮ್ ಆಗ್ತದೆ ಅಂದ್ರೆ ಊಟ ಮಾಡುವಾಗ ಓಕೆ ಅದು ಊಟ ಶ್ವಾಸನಾಲೆಗೆ ಹೋಗ್ಬಾರ್ದು ಓಕೆ ಹೋದ್ರೆ ಅದಕ್ಕೆ ನಾವು ಆಸ್ಪಿರೇಷನ್ ಹೇಳ್ತೀವಿ ಸೊ ವೋಕಲ್ ಕಾರ್ಡ್ ಆಫ್ ಆಸ್ಪಿರೇಷನ್ ಇರ್ತದೆ ಬೈ ಚಾನ್ಸ್ ವಾಶನ್ ಅಲ್ಲಿ ಹೋದ್ರೆ ಅವ್ರಿಗೆ ಕೆಮ್ಮಿ ಎಲ್ಲ ಸ್ಟಾರ್ಟ್ ಆಗ್ತದೆ ಲಂಗ್ ಇನ್ಫೆಕ್ಷನ್ ಸ್ಟಾರ್ಟ್ ಆಗ್ತದೆ ಆಸ್ಪಿರೇಷನ್ ನಿಮೋನಿಯಾ ಆಗ್ಬೋದು ಸೊ ಅದಕ್ಕೆ ನಾವು ಹೇಳ್ತೀವಿ ಜಾಸ್ತಿ ಹೊತ್ತು ಸ್ಟೇ ವಿತ್ ಹೋಸ್ನೆಸ್ ಆಫ್ ಬಂದ್ ಅವನ್ ವೇಟ್ ಮಾಡ್ಬೇಕು ಡಾಕ್ಟರ್ ಸರ್ಜರಿ ಆದ ನಂತರ ಅವರು ಡಿಸ್ಚಾರ್ಜ್ ಆಗ್ತಾರೆ ಮನೆಗೆ ಹೋಗ್ತಾರೆ ನಾರ್ಮಲ್ ರುಟೀನ್ ಸ್ಟಾರ್ಟ್ ಮಾಡ್ತಾರೆ ಸೊ ಮತ್ತೆ ಎಲ್ಲಾದ್ರೂ ಪುನಃ ಅವರಿಗೆ ಈ ಪ್ರಾಬ್ಲಮ್ ಬರ್ತಾರೆ ಆಗ್ತದ ಓಕೆ ಸರ್ಜರಿ ಆದ್ಮೇಲೆ ಬಿನೈನ್ ಕಂಡೀಷನ್ಸ್ ಗೆ ನಾವು ಅದು ಸರ್ಜರಿ ಮಾಡಿದ್ರೆ ಅದು ಯೂಶಲಿ ಅದು ತೆಗೆದ್ ಬಿಡ್ತೀನಿ ನೋಡ್ಯೂಲ್ಸ್ ಪಾಲಿಪ್ಸ್ ಸಿಸ್ಟ್ ಏನಿದ್ರೆ ಕೂಡ ಅದು ಆದ್ಮೇಲೆ ನಾವು ವಾಯ್ಸ್ ಥೆರಪಿ ಕೊಡ್ತೀವಿ ಸೊ ವಾಯ್ಸ್ ಅಬ್ಯೂಸ್ ಇನ್ ಮತ್ತೆ ಕಂಟಿನ್ಯೂ ಆದ್ರೆ ಚಾನ್ಸಸ್ ಉಂಟು ಇನ್ನೊಂದ್ಸರ್ತಿ ಆಗಲಿಕ್ಕೆ ಬೈ ಚಾನ್ಸ್ ಅವರು ಸ್ಮೋಕಿಂಗ್ ಕಂಟಿನ್ಯೂ ಮಾಡಿದ್ರೆ ದೆನ್ ಪಾಲಿಪ್ ಆಗೋಕ್ಕೆ ಚಾನ್ಸಸ್ ಉಂಟು ಇಟ್ಸ್ ಕಾಲ್ ಸ್ಮೋಕರ್ಸ್ ಪಾಲಿಪ್ ಸೊ ಇಫ್ ದಟ್ ಆಗ್ರಿವೇಟಿಂಗ್ ಫ್ಯಾಕ್ಟರ್ ಇಸ್ ಕಾನ್ಸ್ಟೆಂಟ್ ಸರ್ಜರಿ ಆದ್ಮೇಲೆ ಕೂಡ ಅದೇ ಅದೇ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಪೇಶೆಂಟ್ ಲೈಫ್ ಸ್ಟೈಲಲ್ಲಿ ಇದ್ರೆ ಚಾನ್ಸಸ್ ಉಂಟು ಮತ್ತೆ ಅದು ಡೆವಲಪ್ ಆಗ್ಲಿಕ್ಕೆ ಈಗ ಸರ್ಜರಿ ನಂತರ ಏನೋ ಡಯಟ್ ಮಾಡಬೇಕಾಗ್ತದೆ ಸರ್ಜರಿ ನಂತರ ಎಸ್ ಸೊ ಸರ್ಜರಿ ನಂತರ ಅದೇ ನಾವು ಹೇಳ್ತೀವಿ ಟು ಪ್ರಿವೆಂಟ್ ಎನಿ ಅಪರ್ ಎಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ನೆಗಡಿ ಶೀತ ಗಂಟ್ಲು ನೋವು ಎಲ್ಲ ಆಗಬಾರ್ದು ಬಿಕಾಸ್ ಆಲ್ ದಿಸ್ ಕ್ಯಾನ್ ಕಾಸ್ ಅಕ್ಯೂಟ್ ಲಾರಂಜೈಟಿಸ್ ಸೊ ನಾವು ಪೇಶಂಟ್ಗೆ ಹೇಳ್ತೀವಿ ಮನೆಯಿಂದನೇ ಯುನೋ ಮನೆಯದು ಊಟ ತಿನ್ಬೇಕು ಓಕೆ ಹೊರಗಡೆದು ಬೇಡ ಓಕೆ ನೀರು ಕುಡಿಬಾರದು ನೀರು ಕುಡಿಬಾರದು ಆಗ್ಬಾರ್ದು ಸೊ ಟು ಪ್ರಿವೆಂಟ್ ರಿಫ್ಲಕ್ಸ್ ಸ್ಪೈಸಿ ಫುಡ್ ಐಟಮ್ಸ್ ಇಲ್ಲಾಂದ್ರೆ ಫ್ಯಾಟಿ ಫ್ರೈಡ್ ಐಟಮ್ಸ್ ಎಲ್ಲ ತಿನ್ಬಾರ್ದು ಅಟ್ ಲೀಸ್ಟ್ ಫಾರ್ ಟೂ ಡಾಕ್ಟರ್ ಈಗ ಕೆಲವರಿಗೆ ಪದೇ ಪದೇ ಶೀತ ಆಗ್ತಾ ಇರ್ತದೆ ಸೊ ಇದು ಪದೇ ಪದೇ ಶೀತ ಆಗೋದು ಧ್ವನಿಯ ಹೊರಟುತನದ ಒಂದು ಸೈನ್ಸ್ ಇರಬಹುದಾ ಅಂತ ಹಾ ಪದೇ ಪದೇ ಶೀತ ಯಾರಿಗಾಗ್ತದಲ್ಲ ಅವರಿಗೆ ಸೇಮ್ ನಮ್ದು ಮೂಕಿಂದ ಕಂಟಿನ್ಯೂಷನ್ ನಮ್ದು ವಾಯ್ಸ್ ಬಾಕ್ಸ್ ಇರ್ತದೆ ಸೊ ಅದೇ ಇನ್ಫೆಕ್ಷನ್ ವಾಯ್ಸ್ ಬಾಕ್ಸ್ ಹೋಗ್ಬೋದು ವೋಕಲ್ ಕಾರ್ಡ್ಸ್ಗೆ ಇಫೆಕ್ಟ್ ಆಗಿ ಅಕ್ಯೂಟ್ ಲ್ಯಾರೆಂಜೈಟಿಸ್ ಆಗ್ಬೋದು ಸೊ ಅವರಿಗೆ

ಜೊತೆಗೆ ಕೆಲವು ಸಿರಪ್ ಕೂಡ ಬರ್ತದೆ ಅದ್ರದ್ದು ಟ್ಯಾಬ್ಲೆಟ್ ಫಾರ್ಮ್ಸ್ ಕೂಡ ಉಂಟು ಆಲ್ಜಿನೇಟ್ ಸಸ್ಪೆನ್ಷನ್ ಅದು ಕೂಡ ನಾವು ಪೇಷಂಟ್ಗೆ ಪ್ರಿಸ್ಕ್ರೈಬ್ ಮಾಡ್ತೀನಿ ಸೊ ಮೆಡಿಕಲಿ ಅಟ್ ಲೀಸ್ಟ್ ಫಾರ್ ಟ್ವೆಂಟಿ ಟು ತರ್ಟಿ ಡೇಸ್ ಒಂದು ತಿಂಗಳ ತನಕ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ ಆ್ಯಂಡ್ ಅದೇ ಡಯಟ್ರಿ ಮಾಡಿಫಿಕೇಶನ್ಸ್ ಎಕ್ಸಸೈಸ್ ಎಲ್ಲ ಮಾಡಿ ಅದು ಕ್ಯೂರ್ ಆಗ್ತದೆ ಈಗ ಕೆಲವರು ತುಂಬ ಕೋಲ್ಡ್ ನೀರು ಕುಡಿತಾರೆ ರೆಗ್ಯುಲರ್ ಕುಡಿತಾ ಇರ್ತಾರೆ ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಅಂತ ಡಾಕ್ಟರ್ ಅವರಿಗೆ ಕೋಲ್ಡ್ ನೀರಿಂದ ಏನು ಪ್ರಾಬ್ಲಮ್ ಆಗ್ಲಿಲ್ಲ ಅಂದ್ರೆ ಅವ್ರು ಕುಡಿಬೋದು ಓಕೆ ಸೊ ನಾವು ಯೂಶ್ವಲಿ ಹೇಳ್ತೀವಿ ಯುನೋ ಪೇಶೆಂಟ್ಸ್ ಗೆ ವಾಟರ್ ಬಾಯ್ಲ್ ಮಾಡಿ ಕುಡಿಬೇಕು ಫಿಲ್ಟರ್ ನೀರ್ ಇದ್ರೆ ಕೂಡ ಬಾಯ್ಲ್ ಮಾಡಿ ಕುಡಿದ್ರೆ ಒಳ್ಳೆಯದು ಬಿಕಾಸ್ ಬಾಯ್ಲಿಂಗ್ ವಿಲ್ ಕಿಲ್ ದ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇನ್ ದ ವಾಟರ್ ಆ ಪ್ರಾಕ್ಟಿಸ್ ನಾವು ಡೆವಲಪ್ ಮಾಡಿದ್ರೆ ಮಾತ್ರ ವೆರಿ ಲೆಸ್ ಚಾನ್ಸಸ್ ಆಫ್ ಡೆವಲಪಿಂಗ್ ಯುನೋ ಲ್ಯಾರಂಜೈಟಿಸ್ ಇದು ಥ್ರೋಟ್ ಇನ್ಫೆಕ್ಷನ್ ಶೀತ ನೆಗಡಿ ತುಂಬಾ ಕಮ್ಮಿ ಚಾನ್ಸಸ್ ಉಂಟು ಇದು ಚಿಕ್ಕ ಮಕ್ಕಳಲ್ಲಿ ಬರುವಂತ ಚಾನ್ಸಸ್ ಇರ್ತದೆ ಸಪೋಸ್ ಬಂದ್ರೆ ಹೇಗೆ ನೋಡ್ಕೊಂಡು ನೋಡ್ಕೊಳ್ಬೇಕಾಗ್ತದೆ ಸಪೋಸ್ ದೊಡ್ಡವರಾದ್ರೆ ಏನೋ ಟ್ರೀಟ್ಮೆಂಟ್ ಸರ್ಜರಿ ಅಂತ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತದೆ ಹೇಗೆ ಇರಬೇಕು ಅಂತ ತುಂಬಾ ಚಿಕ್ಕ ಮಕ್ಕಳಾಗಿದ್ರೆ ಅವ್ರಿಗೆ ಏನು ಗೊತ್ತಾಗೋದಿಲ್ಲ ಆ ಟೈಮ್ ಅಲ್ಲಿ ಪೇರೆಂಟ್ಸ್ ಹೇಗೆ ನೋಡ್ಕೊಳ್ಬೇಕು ಡಾಕ್ಟರ್ ಎಸ್ ಚಿಕ್ಕ ಅಲ್ಲಿ ಕೂಡ ಆಗ್ತದೆ ಅವರಿಗೆ ಲ್ಯಾರೆಂಜೈಟಿಸ್ ಆಗ್ಬೋದು ಓಕೆ ಇಲ್ಲಾಂದ್ರೆ ತುಂಬಾ ಕಿರ್ಚಾಡಿದ್ರೆ ವೋಕಲ್ ನಾಡ್ಯೂಲ್ಸ್ ಕೂಡ ಆಗ್ತದೆ ಓಕೆ ಸೊ ಅವರಿಗೆ ಮೇನ್ಲಿ ವಾಯ್ಸ್ ಜೆಸ್ಟ್ ಮತ್ತೆ ವಾಯ್ಸ್ ಥೆರಪಿಯಿಂದಾನೇ ಟ್ರೀಟ್ಮೆಂಟ್ ಕೊಡ್ತೀವಿ ನಾವು ಸರ್ಜರಿ ಯೂಶಲಿ ಸಜೆಸ್ಟ್ ಮಾಡೋದಿಲ್ಲ ಸೊ ವಾಯ್ಸ್ ಜೆಸ್ಟ್ ಮತ್ತು ವಾಯ್ಸ್ ಥೆರಪಿಯಿಂದ ಇದು ಗುಣ ಆಗ್ತದೆ ಅವರಿಗೆ ಓಕೆ ಹಾಗೆ ನಿಮ್ಮ ಡಿಪಾರ್ಟ್ಮೆಂಟ್ ಬಗ್ಗೆ ನಮಗೆ ತಿಳಿಸ್ಕೊಡಿ ಹಾಗೆ ಇಂಥ ಒಂದು ಪ್ರಾಬ್ಲಮ್ ಅಂತ ಬಂದಾಗ ಅಲ್ಲಿ ಪೇ ಅವರಿಗೆ ಪೇಷಂಟ್ಸ್ಗೆ ಆಗಿರ್ಬೋದು ಜನರಿಗೆ ಏನೆಲ್ಲ ಫೆಸಿಲಿಟೀಸ್ ಕೆ ಎಂ ಇದೆ ಮತ್ತು ಕೆ ಎಮ್ ಮಾತ್ರ ಇರೋದಾ ಅಥವಾ ಬೇರೆ ಎಲ್ಲಿ ಈ ಕಡೆ ಉಡುಪಿಯಲ್ಲಿ ಇದೆ ಓಕೆ ಸೊ ಕೆ ಎಮ್ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಉಂಟು ರಿಜಿಡ್ ಎಂಡೋಸ್ಕೋಪಿ ಮಾಡ್ತೀವಿ ಓಕೆ ಇಟ್ ಇಸ್ ಕಾಲ್ ವಿಡಿಯೋ ಲ್ಯಾರಿಂಗೋಸ್ಕೋಪಿ ಮತ್ತೆ ಫ್ಲೆಕ್ಸಿಬಲ್ ಅರಿಂಗೋಸ್ಕೋಪಿ ಕೂಡ ಉಂಟು ಓಕೆ ಪೇಶೆಂಟ್ ಅಷ್ಟು ಕೋಪರೇಟಿವ್ ಇಲ್ಲ ಅಂದ್ರೆ ನಾವು ಅದು ಫ್ಲೆಕ್ಸಿಬಲ್ ಸ್ಕೋಪ್ ಮೂಕಿಂದ ಹಾಕಿ ಕೂಡ ಟೆಸ್ಟ್ ಮಾಡ್ಬೋದು ಅಂಡ್ ಇದೆಲ್ಲ ಪ್ರೊಸೀಜರ್ಸ್ ಉಂಟಲ್ಲ ದೇ ಆರ್ ನಾಟ್ ಪೇನ್ಫುಲ್ ಓಕೆ ಪೇಷಂಟ್ಗೆ ಸ್ವಲ್ಪ ಡಿಸ್ಕಂಫರ್ಟ್ ಆಗ್ಬೋದು ಬಟ್ ನಾವು ಅದಕ್ಕೆ ಲೋಕಲ್ ಸ್ಪ್ರೇ ಉಂಟು ಅದು ನಾವು ಬಾಯಿಗೆ ಸ್ಪ್ರೇ ಮಾಡ್ತೀವಿ ಸೊ ಅಷ್ಟು ಪೇಷಂಟ್ಗೆ ಗೊತ್ತಾಗೋದಿಲ್ಲ ಅಷ್ಟು ಡಿಸ್ಕಂಫರ್ಟ್ ಇರೋದಿಲ್ಲ ಆ್ಯಂಡ್ ಇದು ಎಲ್ಲ ಪ್ರೊಸೀಜರ್ಸ್ ವಿದಿನ್ ಫೈವ್ ಮಿನಿಟ್ಸ್ ಇಟ್ ಇಟ್ ಬಿ ಡನ್ ಓಕೆ ಅದರಲ್ಲಿ ನಮಗೆ ಡಯಾಗ್ನೋಸಿಸ್ ಕೂಡ ಗೊತ್ತಾಗುತ್ತೆ ಪೇಷಂಟ್ಗೆ ಅಷ್ಟು ವೇಟ್ ಮಾಡೋಕ್ ಕೂಡ ಇಲ್ಲ ಓಕೆ ಆ್ಯಂಡ್ ಇನ್ನೊಂದು ಕೆ ಎಮ್ ಕೇಮ್ಸಲ್ಲಿ ಸ್ಟೋಬೋಸ್ಕೋಪಿ ಕೂಡ ಉಂಟು ಸೊ ಸ್ಟೋಬೋಸ್ಕೋಪ್ ಉಂಟು ಕೂಡ ಉಂಟು ಇಟ್ಸ್ ಅ ಹೈ ಎಂಡ್ ಎಂಡೋಸ್ಕೋಪ್ ಐ ಟೋಲ್ಡ್ ಯು ಸೊ ಇಫ್ ರಿಜೆಡ್ ಎಂಡೋಸ್ಕೋಪಿ ಫ್ಲೆಕ್ಸಿಬಲ್ ಎಂಡೋಸ್ಕೋಪಿಯಲ್ಲಿ ಗೊತ್ತಾಗಲಿಲ್ಲ ಅಂದರೆ ಸ್ಟೋಬೋಸ್ಕೋಪಿ ಮಾಡಿ ಕೂಡ ವಿ ಕ್ಯಾನ್ ಪಿಕ್ ಅಪ್ ವಾಟ್ ಈಸ್ ದ ರೀಸನ್ ಫಾರ್ ಹೋಸ್ನೆಸ್ ಆಫ್ ವಾಯ್ಸ್ ಅದು ಬಿಟ್ಟು ಡಾಕ್ಟರ್ ಟಿ ಎಂ ಎ ಪಾಯಿ ಹಾಸ್ಪಿಟಲ್ ಉಡುಪಿಯಿಂದ ಅಲ್ಲಿ ಕೂಡ ನಾವು ಎಂಡೋಸ್ಕೋಪಿ ಮಾಡ್ತೀವಿ ಅಲ್ಲಿ ಬಟ್ ಬರೀ ರಿಜೆಡ್ ಎಂಡೋಸ್ಕೋಪಿ ಮಾತ್ರ ಮಾಡುದು ಅಲ್ಲಿ ಎಲ್ಲ ಫೆಸಿಲಿಟೀಸ್ ಅವೈಲಬಲ್ ಉಂಟು ಕೆಲವರಿಗೆ ಕೋಲ್ಡ್ ಆದಾಗ ವಾಯ್ಸ್ ಸ್ವಲ್ಪ ಚೇಂಜ್ ಆಗ್ತದೆ ಸೊ ಕೆಲವರು ಹೆದರ್ಕೊಳ್ತಾರೆ ನನಗೆ ಇದು ಪ್ರಾಬ್ಲಮ್ ಉಂಟು ಏನೋ ಅಂತ ಹೇಳಿ ಸೊ ಅಂತವ್ರಿಗೆ ಏನು ಮೆಸೇಜ್ ಹೇಳಿಕ್ ಇಷ್ಟಪಡ್ತೀರಾ ಡಾಕ್ಟರ್ ಅಂದ್ರೆ ಕೆಲವರು ಏನೇ ಪ್ರಾಬ್ಲಮ್ ಆದರೂ ಕೂಡ ಅದು ನನಗೆ ಏನೋ ಪ್ರಾಬ್ಲಮ್ ಆಗಿದೇನೋ ನನಗೆ ಈಗ ಸಮಸ್ಯೆ ಆಗ್ತದೆ ಏನೋ ಡೌಟ್ ಇದ್ರೆ ಅವ್ರು ಹೋಗಿ ಎನ್ ಟಿ ಸರ್ಜನ್ಗೆ ಸಲ್ಟ್ ಮಾಡಲೇಬೇಕು ಸೊ ಕೋಲ್ಡ್ ಆಗುವಾಗ ಎಸ್ ಅ ಪೇಶೆಂಟ್ಗೆ ಅಕ್ಯೂಟ್ ಲೇಂಜ್ ಆಗ್ತದೆ ಬಟ್ ಅವ್ರು ನಾವು ಕೌನ್ಸಿಲಿಂಗ್ ಕೊಡ್ತೀವಿ ಅವರಿಗೆ ಅವ್ರಿಗೆ ಹೇಳ್ತೀವಿ ಇದು ಒನ್ ಟು ಟೂ ವೀಕ್ಸ್ ಒಂದು ಮತ್ತೆ ಎರಡು ವಾರ ಒಳಗಡೆನೆ ಇದು ಸರಿ ಆಗ್ತದೆ ಗುಣ ಆಗ್ತದೆ ಡಿಸೀಸ್ ಸೊ ನಾವು ಎಲ್ಲ ಕೌನ್ಸಿಲಿಂಗ್ ಕೊಟ್ಟು ಅವ್ರಿಗೆ ಪೆಸಿಫೈ ಮಾಡಬೇಕು ಸೊ ಹಾಗೆ ಡಾಕ್ಟರ್ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಾವು ಧ್ವನಿಯ ವರ್ಡ್ ಮೌಲ್ಯಮಾಪನ ಸೊ ಇದ್ರ ಬಗ್ಗೆ ತುಂಬಾ ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ ಸೊ ಕೊನೆಯದಾಗಿ ನಮ್ಮ ವೀವರ್ಸ್ಗೆ ಏನಾದ್ರೂ ಮೆಸೇಜ್ ಹೇಳೋದಾದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಾನು ಅದೇ ವ್ಯೂವರ್ಸ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಎರಡು ವಾರಕ್ಕಿಂತ ಜಾಸ್ತಿ ಹೊಸ್ನೆಸ್ ಆಫ್ ವಾಯ್ಸ್ ಇದ್ದರೆ ಧ್ವನಿ ಹೊರಟು ಇದ್ದರೆ ಬನ್ನಿ ಇ ಎನ್ ಟಿ ಡಾಕ್ಟರ್ಗೆ ಭೇಟಿ ಮಾಡಿ ಓಕೆ ಅದು ಇವ್ಯಾಲ್ಯೂಯೇಟ್ ಮಾಡಲೇಬೇಕು ಎಸ್ಪೆಷಲಿ ಎಲ್ಡರ್ಲಿ ಮೇಲ್ಸ್ ಅವರಿಗೆ ಹೊಸ್ನೆಸ್ ಆಫ್ ವಾಯ್ಸ್ ಇದ್ದರೆ ಅವರು ಇವ್ಯಾಲ್ಯೂಷನ್ ಮಾಡಲೇಬೇಕು ಬಿಕಾಸ್ ಫಸ್ಟ್ ಆ್ಯಂಡ್ ಫೋಮೋಸ್ ಅವರಿಗೆ ಫಸ್ಟ್ ಡೌಟ್ ಬರೋದು ಕ್ಯಾನ್ಸರ್ ಸೊ ಅದು ನಾವು ಔಟ್ ಮಾಡಲೇಬೇಕು ಅದು ಹಾಗೆ ಡಾಕ್ಟರ್ ಕಾರ್ಯಕ್ರಮಕ್ಕೆ ಬಂದಿರುವುದಕ್ಕೆ ನಿಮ್ಗೂ ಕೂಡ ಥ್ಯಾಂಕ್ ಯು ವೀಕ್ಷಕರೇ ನೋಡಿದ್ರಲ್ಲ ಇವತ್ತಿನ ಆರೋಗ್ಯ ಚಿಂತನಾ ಕಾರ್ಯಕ್ರಮದಲ್ಲಿ ನಾವು ಧ್ವನಿಯ ಹೊರಟುತನದ ಬಗ್ಗೆ ಅನೇಕ ಮಾಹಿತಿಗಳನ್ನ ನಿಮಗೆ ನೀಡಿದ್ವಿ ಇದಾಗಿತ್ತು ಆರೋಗ್ಯ ಚಿಂತನಾ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ತಾವೆಲ್ಲರೂ ನೋಡ್ತಾ ಇರಿ ದಿ ಟ್ವೆಂಟಿ ಫೋರ್ ಸೆವೆನ್